नमः नमः श्रीमदानंदतीर्थ भगवत्पादाचार्येभ्यो नमः। नारायणं चिरगुरुं जगदेकनाथं भक्तप्रियं सकललोकनमस्कृतं च त्रैगुण्यवज्जितमजं विभवाद्यमीशं वन्दे भवद्नमराधरसिद्धवन्द्यम्। यो विप्रलम्बयुपरीतमधिप्रभूतवादान् निरस्थगतवान् भुवि तत्त्ववादम् सर्वेश्वरो हरेति प्रतिपादयन्तम् आनन्दतीर्थमुनिवर्यमहं नमामि। अभ्रमं भंगरहितं अजडं विमलं सदा आनन्दतीर्थमतलं भजेतापत्रयापहम्। तत्त्वज्ञाने विष्णुभक्तौ स्थैर्ये धैर्ये पराक्रमे च वेगे च लाघवे चैव प्रलापस्य च वज्जने भीमसेरसमो नास्ति सेनयोरुपयोरुपिः पाण्डित्ये च पटुत्वे च शूरत्वे विबलेऽपि च। तपस्वितायां हरिभक्तितायां विपश्चितां संसति पूज्यतायां कृपालतायां सुविरक्ततायां विपद्रिपोः मध्वमुनेः समक्कः। आपादमौलिपर्यन्तं गुरूणामाकृतिं स्मरेत् तेन विघ्नाः वनश्यन्ति सिद्ध्यन्ति च मनोरथाः। ವಾಯುಜೀವೋತ್ತಮತ್ವದ ವಿಷಯದಲ್ಲಿ ವಾಯುದೇವರ ಅವತಾರಗಳಾಗಿರತಕ್ಕಂಥ ಹನುಮ ಭೀಮ ಮಧ್ವ ಇವರ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೇವೆ. ಹನುಮನ ಶೌರ್ಯ ಪರಾಕ್ರಮಾದಿಗಳು ರಾಮಚಂದ್ರ ದೇವರಲ್ಲಿ ಇರತಕ್ಕಂಥ ಪರಮಭಕ್ತಿ ಇದೆಲ್ಲವನ್ನು ಕೂಡ ಹಿಂದಿನ ಒಂದು ಪ್ರವಚನ ಮಾಲಿಕೆಯಲ್ಲಿ ನಾವು ಕೇಳಿದ್ದೇವೆ. ಈ ದಿವಸ ಭೀಮಸೇನ ದೇವರ ಪರಮಾತ್ಮನಲ್ಲಿ ಭಕ್ತಿ, ಅವನ ತತ್ವಜ್ಞಾನ, ಅವನು ಮಾಡಿರತಕ್ಕಂಥ ಘನ ಕಾರ್ಯಗಳು ಏನಿದೆ ಅದು ಇದೆಲ್ಲವನ್ನು ಕೂಡ ವಿಚಾರ ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಮತ್ತು ಭೀಮಸೇನ ಇಬ್ಬರು ಕೂಡ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಒಂದು ಬಿಂಬವಾದರೆ ಇನ್ನೊಂದು ಪ್ರತಿಬಿಂಬ, ಇಬ್ಬರದು ಉದ್ದೇಶವೂ ಒಂದೇನೆ, ಸಕಲ ಸಜ್ಜನ ರಕ್ಷಣೆ ಮಾಡೋದು, ಸಕಲ ದುರ್ಜನ ನಿಗ್ರಹ ಮಾಡೋದು, ಇದು ಮುಖ್ಯವಾಗಿ ಸಿದ್ಧಾಂತ. ಆದ್ದರಿಂದಲೇ ಜಾತಃ ಕಂಸವದಾರ್ಥಾಯ ಭೂಭಾರೋತ್ತಾರಣಾಯ ಚ, ಇದು ಕೃಷ್ಣ ಪರಮಾತ್ಮನ ಉದ್ದೇಶವನ್ನು ಈ ಶ್ಲೋಕ ಹೇಳಿದರೆ, ಮಾಘದಾದಿ ವದಾಚೈವ ದುರ್ಯೋಧನ ವದಾದಪಿ ಭೀಮಸೇನ ಸಮೋ ನಾಸ್ತಿ ಎಂಬುದಾಗಿ, ಜಾತಃ ಜರಾಸಂಧ ವದಾರ್ಥಾಯ ಭೂಭಾರೋ ತಾರಣಾಯ ಚ ಎಂಬುದಕ್ಕಂಥದ್ದು ಭೀಮಸೇನ ದೇವರ ಒಂದು ಉದ್ದೇಶವಾಗಿದೆ. ಹೀಗಾಗಿ ಕಾಮೀ ಏನೇ ಹಿ ಕೀಚಕೋ ವಿನಿಹತಃ ಕ್ರೋಧೀಚ ದುಶ್ಯಾಸನಃ ಸ್ತಬ್ಧೋಲುಬ್ಧ ಸ್ಯೋದನಶ್ಚ ಮುನಿವಾನ್ ಮುಗ್ಧೋ ಮದಾಂಧೋಪಕಃ ಕೃಷ್ಣೇಶ್ಯಾಭಿರಥಶ್ಚ ಮಾಗಧಪತಿ ಷಡ್ವೈರಿ ವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮ ದಯ್ಯ ದಾಸಂಹಿಮಾಂ ಉದ್ಧರ ಎಂಬುದಾಗಿ ವಾದಿರಾಜರು ಭೀಮಸೇನನ ಮಹಿಮೆಯನ್ನು ಈ ಒಂದು ಶ್ಲೋಕದಲ್ಲಿ ಹೇಳಿದ್ದ ಪರಾಕ್ರಮವನ್ನು. ದಾಹಾದ್ಯೇನ ವಿಮೋಚಿತೋ ನಿಜರನಃ ಸತ್ವಂ ಭವಾಗ್ನೇರವ, ಇನ್ನೊಂದು ಶ್ಲೋಕದಲ್ಲಿ ಇನ್ನೊಂದು ಮಹಿಮೆಯನ್ನು ಹೇಳಿದ್ದಾರೆ. ಈ ಎರಡು ಶ್ಲೋಕವನ್ನು ವಿಚಾರ ಮಾಡಿದ್ವಿ ಅಂದರೆ ಭೀಮಸೇನ ದೇವರ ತಕ್ಕ ಮಟ್ಟಿಗೆ ನಮಗೆ ಅವನ ಮಹಿಮೆಗಳೆಲ್ಲ ನಮಗೆ ಮನನ ಮಾಡಿದಂತಾಗತ್ತೆ. ಪಾಂಡುರಾಜ ಏನಿದ್ದಾನವನು ಕುಂತಿದೇವಿ ಮತ್ತು ಮಾದ್ರಿದೇವಿಯನ್ನು ಮದುವೆ ಮಾಡಿಕೊಂಡಾದ ಮೇಲೆ ಕಿಂದಮರ ಶಾಮದಿಂದ ಅವನು ಪ್ರಿಯಾಯುಂ ಮರಿಷ್ಯಸಿ, ನಿನ್ನ ಪ್ರಿಯ ಜೊತೆಗೆ ನೀನು ಸೇರಿದಿ ಅಂದರೆ ನೀ ಸಾಯಿತಿ ಎಂಬುದಕ್ಕಂಥ ಒಂದು ಶಾಪಕ್ಕೆ ಒಳಗಾಗಿ ಅವನು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಈ ಮಧ್ಯದಲ್ಲಿ ಕುಂತಿದೇವಿ ಹೇಳ್ತಾಳೆ, ನನಗೆ ಒಬ್ಬ ದೂರ್ವಾಸ ಮುನಿಯಲ್ಲಿದ್ದಾರವರು ನನಗೆ ಒಂದು ಮಂತ್ರವನ್ನು ಉಪದೇಶ ಮಾಡಿಕೊಟ್ಟಿದ್ದಾರೆ, ಅದರಿಂದ ಯಾವ ದೇವತೆಯನ್ನಾದರೂ ನಾವು ಕರೆದರೆ ಆಗ ಅವರು ಬಂದು ಒಳ್ಳೆಯ ಸಂತಾನವನ್ನು ಕೊಡ್ತಾರಂತ ಅನುಗ್ರಹ ಮಾಡಿದ್ದಾರೆ ಅಂಥೇಳಿದ ಕೂಡಲೇ ಪಾಂಡುರಾಜ ಹೇಳ್ತಾ ಅಂತ ನಿಜವಾಗಲೂ
ಯಾವ ಮುನಿ ನಿನಗೆ ಆ ಮಂತ್ರವನ್ನು ಕೊಟ್ಟನೋ ಅವನಿಗೆ ನನ್ನ ಮಹಾಕೃತಜ್ಞತೆಗಳು ಎಂಬುದಾಗಿ ಅವನಿಗೆ ಹೇಳ್ತಾನೆ. ಯಾರನ್ನು ಕರೀಬೇಕು? ಧರ್ಮ ಇಲ್ಲದೆ ಯಾವತ್ತೂ ಕೂಡ ರಾಜ್ಯ ಎಂಬತಕ್ಕಂಥದ್ದು ನಡೆಯೋದಿಲ್ಲ. ಧರ್ಮ ಎಂಬತಕ್ಕಂಥದ್ದು ವಿಶೇಷವಾಗಿ ನಮಗೆ ಬೇಕು. ಅದಕ್ಕೆ ಧರ್ಮಿಷ್ಠರಾದ ಒಬ್ಬ ಮಗ ಬರಲಿ. ಯಾರನ್ನು ಕರೀಬೇಕು? ಧರ್ಮರಾಜನೇ, ಯಮಧರ್ಮರಾಜ ಮಹಾಧರ್ಮಿಷ್ಠ. ಆದ್ದರಿಂದ ಅವನನ್ನು ಕರೆದಿದ್ದಾರೆ. ಅವ್ರು ಬಂದ ತಕ್ಷಣ ಯುಧಿಷ್ಠಿರ ಎಂಬತಕ್ಕಂಥ ಒಬ್ಬ ಮಗನನ್ನು ಅವರು ಕರುಣಿಸಿದ್ದಾರೆ. ಅನಂತರದಲ್ಲಿ ಒಬ್ಬನೇ ಇದ್ದರೆ ಧರ್ಮ ಅಂತ ಹೇಳ್ತಾ ಇದ್ದರೆ ಅದು ರಾಜ್ಯವನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ಬಲಿಷ್ಠನಾದವನು, ಜ್ಞಾನದಿಂದ ಬಲಿಷ್ಠನಾದವನು ಬೇಕು, ದೈಹಿಕ ಬಲಿಷ್ಠನೂ ಬೇಕು. ಅದು ಇನ್ನೊಬ್ಬ ವ್ಯಕ್ತಿನ ಕರಿ ಅಂತ ಹೇಳಿದ ಕೂಡಲೇ ಅಂತಹ ಬಲಿಷ್ಠ ಯಾರಿದ್ದಾರೆ? ಬ್ರಹ್ಮದೇವರು ಬಿಟ್ಬಿಟ್ರೆ ಇನ್ನು ವಾಯುದೇವರೇ ಇರತಕ್ಕಂಥದ್ದು. ಆ ವಾಯುದೇವರನ್ನು ಕುಂತಿದೇವಿ ಆ ಮಂತ್ರದಿಂದ ಕರೆದ ಕೂಡಲೇ ತಕ್ಷಣ ವಾಯುದೇವರು ಬಂದು ಕೇವಲ ಮುಟ್ಟುವಿಕೆಯಿಂದ ಮಾತ್ರ ಮಹಾಪರಾಕ್ರಮಶಾಲಿಯಾದ ಬಲ ಮತ್ತು ಜ್ಞಾನ ಅಧಿಕವಾಗಿರತಕ್ಕಂಥ ಅಂತಹ ಭೀಮಸೇನ ದೇವರಿಗೆ ಅವಳು ಜನ್ಮವನ್ನು ಕೊಟ್ಟಿದ್ದಾಳೆ. ಅದಕ್ಕೆ ಹೇಳ್ತಾರೆ ಯಾರನ್ನು ಕರಿಬೇಕು ಅಂತ ಹೇಳೋ ಮಹಾಭಾರತ ಒಂದು ಶ್ಲೋಕ ಹೇಳುತ್ತಾರೋ. ಯಾರನ್ನು ಕರಿಬೇಕೀಗ ಅಂದರೆ ವಸ್ತುತಃ ಪರಮಾತ್ಮನೇ ಕರೆದು ಬಿಡ್ಬೋದಾಗಿತ್ತಲ್ಲ ಆ ಮಂತ್ರದಿಂದ. ಅದು ಈಗಲೇ ಪರಮಾತ್ಮ ವೇದಿವ್ಯಾಸ ದೇವರಾಗಿ ಅವರ ಮಾವನಾಗಿ ಅವರು ಅವತಾರ ಮಾಡಿದ್ದಾರೆ. ಅವರಿಂದ ಮಕ್ಕಳನ್ನು ಪಡೆಯುವುದು ಅವಕಾಶ ಇಲ್ಲ. ಅದಕ್ಕೋಸ್ಕರವಾಗಿ ವಾಯುದೇವರು ಕರೀತಾರೆ. ವಾಯುದೇವರು ಯಾಕೆ ಕರಿಬೇಕು? ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ ಎಂಬುದಾಗಿ ಅಲ್ಲಿ ಮಹಾಭಾರತದಲ್ಲಿ ಹೇಳುವಂತೆ ದೇವಶ್ರೇಷ್ಠನಾದವರು ವಾಯುದೇವ. ಅವನನ್ನು ಕರಿ ಅಂತ ಹೇಳಿದ ಕೂಡಲೇ ಅವರನ್ನು ಕರೆದಿದ್ದಾರೆ. ಅದರಿಂದ ಕುಂತಿದೇವರು ಮುಟ್ಟಿದ ಕೂಡಲೇ ಆ ಮಗ ಎಂಬತಕ್ಕಂಥವರು ಅವತಾರ ಮಾಡಿದ್ದಾರೆ. ಹಾಗಾದರೆ ವಾಯುದೇವನೇ ಅವನ ಮಗನಾಗಿ ಅವತಾರ ಮಾಡಿದ್ದಾರೆ. ವಾಯುದೇವನೇ ಪಾಂಡುರಾಜನ ಮಗನಾಗಿ ಅವತಾರ ಮಾಡಿದ್ದಾರೆ. ಇದೇನು ಮುಟ್ಟಿದ ಕೂಡಲೇ ಮಕ್ಕಳಾಗೋದು ಅಂದರೆ ಏನರ್ಥ? ಇದು ವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾರೆ. ಸಂತಿ ದೇವನಿಕಾಯಾಶ್ಚ ಸಂಕಲ್ಪ ಜನಯಂತಿದೆ. ಸಂಕಲ್ಪ ಮಾಡಿದ ಸಾಕು, ಎಷ್ಟೋ ಮಕ್ಕಳಾಗಲಿ ಅಂತ ಹೇಳಿ ಮಕ್ಕಳಾಗಿಬಿಡುತ್ತೆ ಅಂಥದ್ದಿದೆ. ವಾಚಾ ದೃಷ್ಟ್ಯಾ ತಥಾ ಸ್ಪರ್ಶಾತ್, ವಾಚ ಮಾತಿನಿಂದ ಆಮೇಲೆ ದೃಷ್ಟಿಯ ನೋಡುವಿಕೆಯಿಂದ ತಥಾ ಸ್ಪರ್ಶಾತ್, ಸ್ಪರ್ಶ ಮಾಡುವಿಕೆಯಿಂದಲೂ ಕೂಡ ಮಕ್ಕಳಾಗ್ತಾರೆ. ಅದು ಹಿಂದೆ ಅಂತಹ ಒಂದು ಸಾಮರ್ಥ್ಯ ಅವರಿಗೆಲ್ಲ ಇತ್ತು. ಆ ಸ್ಪರ್ಶ ಮಾಡಿದ ಕೂಡಲೇ ಕುಂತಿಯಲ್ಲಿ ಭೀಮಸೇನದೇವರು ಅವತಾರ ಮಾಡಿದ್ದಾರೆ. ಸ ವಾಯುದೇವ ಅಭವತ್ ಭೀಮನಾಮ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ಹೇಳ್ತಾರೆ. ವಾಯುದೇವರೇ ಭೀಮ ಎಂಬುದಾಗಿ ಹೆಸರುಳ್ಳವರಾಗಿದ್ದಾರೆ. ಭೀಮ ಅಂದರೆ ಏನು? ಭೃತಾಹ ಮಾಹ ಯಸ್ಮಿನ್ ಸಕಲಾಹಿ ಯಸ್ಮಿನ್ ಅಂತ ಹೇಳ್ತಾರೆ. ಅಂದರೆ ಮಾ ಅಂದರೆ ಏಳು ವಿದ್ಯೆಗಳೂ ಕೂಡ, ಸಕಲ ವಿದ್ಯೆಗಳೂ ಕೂಡ ಯಾರಲ್ಲಿ ಪೂರ್ಣವಾಗಿ ಇದೆಯೋ ಅವನು ಭೀಮ ಅಂತ. ಭೃತಾಹ ಮಾಹ, ಭ್ರಮ ಅಂತ ಆಗಬೇಕು ವಸ್ತುತ, ಅದು ಈಕಾರ ಎಂಬತಕ್ಕಂಥದ್ದು ಶಾಸ್ತ್ರ ಪ್ರಕಾರ ಬಂದಿದೆ. ಹೀಗಾಗಿ ಭೀಮ ಅಂತಾಗಿದೆ. ಅದು ಅಲ್ಲದೆ ಪೂರ್ಣವಾಗಿದೆ ಎಂಬ ಅರ್ಥದಲ್ಲಿ ಈಕಾರ ಎಂಬತಕ್ಕಂಥದ್ದು ಬಂದಿದೆ. ಹಾಗಾಗಿ ಒಂದು ಭೀಮ ಎಂಬ ಶಬ್ದಕ್ಕೆ ಮುಖ್ಯವಾಗಿ ಅರ್ಥ ನಾವು ಜ್ಞಾನವಂತನಾದವನು ಅಂತ ಅರ್ಥ. ಅವನಿಗೆ ಹೆಸರು ಸೇನಾ ಅಂತ ಬೇರೆ ಇದೆ. ಅಲ್ಲಿ ಈನಾ ಅಂತ ಒಂದು ಪದ ಇದೆ. ಈನಾ ಅಂದರೆ ಜಗತ್ತಿಗೆ ಸ್ವಾಮಿಯಾದ ಪರಮಾತ್ಮ, ಅವನ ಜೊತೆಗೇ ಇರುವವನು ಅಂತ. ಅಂದರೆ ಯಾವಾಗಲೂ ಮನಸ್ಸಿನಲ್ಲಿ ಆ ಪರಮಾತ್ಮನ ಮಹಿಮೆಗಳನ್ನೇ ಚಿಂತನೆ ಮಾಡ್ತಾ ಏನಾದರೂ ಕೂಡ ಇದೆಲ್ಲೂ ಕೂಡ ನಿನ್ನಿಂದ ಆಗಿದ್ದು ಎಂಬುದಾಗಿ ಹೇಳತಕ್ಕಂಥವನು ಎಂಬ ಅರ್ಥದಲ್ಲಿ ಸೇನ ಅಂದರೆ ಅಚ್ಛಿನ್ನ ಧರ್ಮವನ್ನು ಅದು ತೋರಿಸ್ತಕ್ಕಂಥದ್ದಾಗಿದೆ. ಹೀಗೆ ಅಚ್ಛಿನ್ನ ಧರ್ಮವಾಗತಕ್ಕಂಥದ್ದು ಭೀಮಸೇನ ಎಂಬತಕ್ಕಂಥದ್ದು. ಆದ್ದರಿಂದಲೇ ಹತ್ತು ಗುಣಗಳ ಪ್ರತೀಕ ಭೀಮಸೇನ. ಇದನ್ನು ಶಿವದಾಚಾರ್ಯ ಹೇಳ್ತಾರೆ. ಹತ್ತು ಗುಣ ಯಾವುದು? ಭಕ್ತಿ, ಜ್ಞಾನಂ, ಸವೈರಾಗ್ಯಂ, ಪ್ರಜ್ಞಾ, ಮೇಧ, ಧೃತಿಸ್ಥಿತಿ, ಯೋಗ, ಪ್ರಾಣೋ, ಬಲಂ ಚೈವ ಮೃಗೋದರ ಇತೀರಿತ. ಹತ್ತು ಗುಣಗಳಿಗೆ ಅವನು ಪ್ರತೀಕನಾಗಿ ಇದ್ದಾನೆ ಭೀಮಸೇನ. ಭಕ್ತಿ ಇದೆ, ಜ್ಞಾನ ಇದೆ, ನಮಗೂ ಭಕ್ತಿ ಇದೆ, ಜ್ಞಾನ ಇದೆ, ವೈರಾಗ್ಯ ಇಲ್ಲ. ಅದಕ್ಕೆ ಅಲ್ಲಿ ಸವೈರಾಗ್ಯ ಅಂತ ಪದ ಕೊಟ್ಟಿದ್ದಾರೆ. ವೈರಾಗ್ಯದಿಂದ ಸಹಿತವಾದ ಜ್ಞಾನ, ವೈರಾಗ್ಯದಿಂದ ಸಹಿತವಾದ ಭಕ್ತಿ, ಇಂತಹದ್ದು ಮುಖ್ಯವಾಗಿ ಪ್ರಜ್ಞ, ಮೇಧ, ಮೃಗು ಇದೆಲ್ಲ ಮೃಗೋದರ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ವೃಕೋದರ ಎಂಬ ಶಬ್ದಕ್ಕೆ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದು ವೃಕ ಅಂದರೆ ತೋಳ, ಉದರ ಅಂದರೆ ಉದರ ಹೊಟ್ಟೆ, ತೋಳದಂತೆ ಎಷ್ಟು ತಿಂದರೂ ಕೂಡ ಅವನಿಗೆ ಹಸಿವು ಹೋಗ್ತಾ ಇದ್ದಿಲ್ಲ ಎಂಬ ಅರ್ಥದಲ್ಲಿ ಉಲ್ಫ್ ಬೆಲ್ಲೀಡ್ ಅಂತ ಅವನನ್ನು ಕರೆದಿದ್ದಾರೆ.
ತೋಳ ತೋಳದ ಉದರ ಅಂತ. ಆದರೆ ವಸ್ತುತ ಮತ್ಸ್ಯಪುರಾಣದಲ್ಲಿ ಪ್ರಮಾಣ ಹೇಳುವಂತೆ ವೃಕೋ ನಾಮ ಮಹಾವನ್ನಿಹಿ, ವೃಕ ಅಂದರೆ ಒಂದು ಜಠರಾಗ್ನಿಯಂತೆ, ಅದು ಉದರದಲ್ಲಿ ಉಳ್ಳವನ್ಯಾರೋ ಅವನು. ಆದ್ದರಿಂದ ಭೀಮಸೇನಿಗೆ ಏನು ಕೊಟ್ಟರೂ ಕೂಡ ಜೀರ್ಣ ಮಾಡಿಕೊಳ್ಳಿಕ್ಕೆ ಅಥವಾ ಎಷ್ಟು ದಿವಸ ಬೇಕಾದ್ರೂ ಉಪವಾಸ ಇರಲಿಕ್ಕೂ ಅವನು ಸಮರ್ಥನಾಗಿದ್ದ. ಪುರುಷೋಕ್ತ ಹೇಳುವಾಗ ಒಂದು ಮಾತು ಹೇಳುತ್ತೆ, ಸಾ ಶನ ಅನಶನೇ ಅಭಿ ಅಂತ ಹೇಳುತ್ತೆ. ಇದು ಪರಮಾತ್ಮನಿಗೆ ಹೇಳಿದ್ದಾದರೂ ಕೂಡ ಇದನ್ನು ಭೀಮಸೇನ ಹೇಳಿ ತಪ್ಪೇನಾಗೋದಿಲ್ಲ. ಯಾಕೆಂದರೆ ತ್ರಾತ ಯಸ್ಯ ತ್ರಿಧಾಮ ಅಂತ ಹೇಳಿದಂತೆ ತ್ರಿಧಾಮ ಎಂಬತಕ್ಕಂಥ ಪರಮಾತ್ಮ ಭೀಮಸೇನ ದೇವನು ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತಾನೆ. ಆಮೇಲೆ ಆ ಒಂದು ಸಾಮರ್ಥ್ಯ ಇರ್ಬೋದು. ಸಾಶನ ಊಟ ಮಾಡಿದರೂ ಕೂಡ ಅಭಿಹಿ ಭಯ ಇಲ್ಲ, ಅನಶನೆ ಊಟ ಮಾಡದೇ ಇದ್ದರೂ ಕೂಡ ಅಭಿಹಿ ಯಾವ ಭಯವೂ ಇಲ್ಲ ಅವನಿಗೆ ಎಂಬಂತೆ ಈ ವೃಕೋದರ ಎಂಬತಕ್ಕಂಥದ್ದು ವೃಕ ಎಂಬತಕ್ಕಂಥ ಒಂದು ವನ್ನಿಯನ್ನು ಸೂಚನೆ ಮಾಡ್ತಾ ಇದೆ. ಆ ವನ್ನಿಯನ್ನು ಹೊಟ್ಟೆಲಿರತಕ್ಕಂಥವನು ಹೇಳ್ತಾ ಇದ್ದಾರೆ. ಆದ್ದರಿಂದ ಒಂದು ಸಾರಿ ಇನ್ನು 10 ದಿವಸ ಮಗು ಅಷ್ಟೇ, 10 ದಿವಸ ಆಗಿ ತೊಡೆ ಮೇಲೆ ಕೂಡಿದ್ದಾಳೆ ಕುಂತಿ. ಅಲ್ಲಿ ಯಾವುದೋ ಒಂದು ಹುಲಿ ಎಂಬತಕ್ಕಂಥದ್ದು ಗರ್ಜನೆ ಮಾಡ್ತು. ತಕ್ಷಣ ಪಾಂಡುರಾಯ ಇದ್ದಾನೆ, ಬಾಣವನ್ನು ಬಿಟ್ಟ. ಅದು ಬಿಟ್ಟು ಕೂಡಲೇ ಅದೇನು ಭಯದಿಂದ ಓಡ್ತೋ ಇಲ್ಲ, ಗರ್ಜನೆಗೆ ಇವಳು ಭಯ ಬಿಟ್ಟು ಭಯಪಟ್ಟು ತನ್ನ ಕೈಯಲ್ಲಿರತಕ್ಕಂಥ ಮಗು ಬಂದು ಕೆಳಗಡೆ ಹಾಕ್ಬಿಟ್ರು. ಅವಳು ಕೂತಿದ್ದು ನಾರಾಯಣ ಪರ್ವತದಲ್ಲಿ ಇದ್ದಿದ್ದವರು. ಅದು ಶತಶೃಂಗ ಪರ್ವತ ಎಂಬುದಾಗಿ ಹೆಸರು ಮಾತ್ರ ಇತ್ತಷ್ಟೇ, ಶತಶೃಂಗಗಳೇನು ಇದ್ದಿಲ್ಲ. ಆದರೆ ಭೀಮಸೇನ ಮೇಲಿಂದ ಬಿದ್ದಾಗ ಓ ಮಗು ಸತ್ತೇ ಹೋಯಿತು ಅಂತ ಅವಳು ಅಂದ್ಕೊಂಡ್ಳು. ಆದರೆ ಮಗುಗೇನೂ ಆಗಿಲ್ಲ, ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಮೊದಲು ಹೆಸರು ಮಾತ್ರ ಇತ್ತು, ಈಗ ಸಾರ್ಥಕ ಅನ್ವರ್ಥನಾಮ ಆಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವನು ಬಿದ್ದು ಎಲ್ಲೆಲ್ಲಿ ಬಿದ್ದೋ ಅಲ್ಲಿ ಎಲ್ಲ ಕಡೆಯೂ ಕೂಡ ಒಂದೊಂದು ಶೃಂಗಗಳಿದ್ಕೊಂಡು ಶತಶೃಂಗ ಎಂಬತಕ್ಕಂಥ ಪರ್ವತ ಅದು ಸಾರ್ಥಕ ನಾಮಧೇಯವಾಗಿ ಉಳ್ಳದ್ದಾಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈಗ ಆಗ ಅನ್ಕೊಂತಾಳಂತವಳು, ನಿಜವಾಗಲೂ ಈ ಭೀಮಸೇನ ಅಂತ ಸಾಮಾನ್ಯ ವ್ಯಕ್ತಿಯಲ್ಲ ಅವನು, ಇನ್ಮೇಲೆ ಇವನ ಬಗ್ಗೆ ನಾನು ಯೋಚನೆ ಮಾಡಬೇಕಾದ ಪ್ರಮೇಯವಿಲ್ಲ ಎಂಬುದಾಗಿ ತೀರ್ಮಾನಕ್ಕೆ ಬಂದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು 15 ವರ್ಷಗಳ ಕಾಲ ವನವಾಸದಲ್ಲಿದ್ದು ಪಾಂಡುರಾಜ ಮಾದ್ರಿಯ ಮೂಲಕವಾಗಿ ಅವನು ಮೃತನಾದಾಗ ಅವರನ್ನು ಕರ್ಕೊಂಡು ಋಷಿಗಳೆಲ್ಲರೂ ಕರ್ಕೊಂಡು ಇಲ್ಲಿ ಬಂದರೆ ದುರ್ಯೋಧನ ಗಲಾಟೆ ಮಾಡ್ತಾನೆ. ಪಾಂಡುರಾಜ ಸತ್ತೋದ ಮೇಲೆ ಈ ಮಕ್ಕಳೆಲ್ಲ ಹುಟ್ಟಿದ್ದಕ್ಕೋಸ್ಕರವಾಗಿ ಇವ್ರಿಗೆ ಯಾರೂ ಕೂಡ ರಾಜ್ಯದಲ್ಲಿ ಅವಕಾಶ ಇಲ್ಲ ಎಂಬುದಾಗಿ ಒಂದು ಕುಂಕನ್ನು ತೆಗೀತಾರೆ. ಆದರೆ ಅಶರೀರವಾಣಿ ಹೇಳುತ್ತೆ ಇವರೆಲ್ಲ ಪಾಂಡುರಾಜ ಬದುಕಿರುವಾಗಲೇ ಹುಟ್ಟಿದ್ದು ಅಂತ ಹೇಳಿದ್ರು ಕೂಡ ಅದನ್ನೂ ಕೂಡ ಅವನು ತಿರಸ್ಕಾರ ಮಾಡ್ತಾನೆ. ಅಥವಾ ಸರಿಯಾಗಿ ವೇದಿವ್ಯಾಸ ದೇವರು ಬಂದು ಅವರನ್ನು 5 ಜನರನ್ನು ಕರೆದುಕೊಂಡು ಪಾಂಡುರಾಜನ ಅರಮನೆ ಏನಿದೆ ಅಲ್ಲಿ ಪ್ರವೇಶ ಮಾಡಿದ ಕೂಡಲೇ ದುರ್ಯೋಧನ ಬಾಯಿ ಮುಚ್ಕೊಳ್ತಾನೆ. ಅಂತೂ ಹೀಗೆ ಆಗಲೇ ಶುರು ಮಾಡ್ದ. ಆಮೇಲೆ ಒಟ್ಟು ಇವರು 100 ಜನ, ಯುಎಸ್ ಎಂಬುದಕ್ಕಂಥ ಒಬ್ಬನು, 101 ಜನ ಆಯಿತು, ಇವರು 5 ಜನ, ಒಟ್ಟು 106 ಜನರು ಕೂಡ ಇಲ್ಲಿ ಒಟ್ಟಿಗೆ ಸೇರ್ಕೊಂಡು ಆಟ ಆಡ್ಕೊತಾ ಇದ್ದಾರೆ ಎಲ್ಲರೂ ಕೂಡ. ಈ ಸಂದರ್ಭದಲ್ಲಿ ಭೀಮಸೇನ ಬಾಲಲೀಲಿ ಹೇಗಿತ್ತು ಎಂಬುದನ್ನು ಮಹಾಭಾರತ ಮತ್ತು ತಾತ್ತ ನಿರ್ಣಯಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಕೈಶೋರಲೀಲಾಂ ಹತಸಿಂಹ ಸಂಗಾಂ ವನೇ ಪ್ರವೃತ್ತಾಂ ಸ್ಪರ್ಧಿಸ್ಪ ಸೂತ್ಕಃ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಲ್ಲಿ ಬಂದಾಗ ಯಾಕೋ ಬೇಜಾರಂತೆ. 15 ಕೈಶೋರದಲ್ಲಿ ಇರುವಾಗಲೇ ಅವನು ಹತಸಿಂಹ ಸಂಘ ಸಿಂಹಗಳ ಗುಂಪುಗಳನ್ನು ಕೊಂದು ಹಾಕ್ತಾ ಇದ್ದಂತೆ. ಅದನ್ನು ಅವನು ಜ್ಞಾಪಿಸ್ಕೊಂಡು ಇಲ್ಲೇನು ಇಲ್ಲ ಅಂಥದ್ದು ಅಂತೇಳಿ ಅವನು ಬೇಜಾರು ಮಾಡಿಕೊಂಡ ಅಂತ ಹೇಳ್ತಾರೆ. 15 ವರ್ಷಕ್ಕೆ ಸಿಂಹಗಳ ಗುಂಪನ್ನೇ ಅವನು ನಾಶ ಮಾಡ್ದ ಅಂತ ಹೇಳಿದರೆ ಅವನ ಪರಾಕ್ರಮ, ಅವನ ಶಕ್ತಿ, ಸಾಮರ್ಥ್ಯ, ಧೈರ್ಯ ಎಷ್ಟಿತ್ತು ಎಂಬುದಾಗಿ ಈ ಒಂದು ದೃಷ್ಟಾಂತದಿಂದ ನಾವು ತಿಳಿಬಹುದಾಗಿದೆ. ಹಾಗಾಗಿ ಹಸ್ತಿನಾವಧಿ ಬಂದಮೇಲೆ ಯುದ್ಧೇ ನಿಯುದ್ಧಭೂತ ಧಾವನ ಉತ್ಪ್ರವೇಶ ಪಾರಿಪ್ರವೇಶ ಏಕೋಜಿಗಾಯ ಎಲ್ಲ ದುರ್ಯೋಧನಾದಿಗಳು ಎಲ್ಲರನ್ನು ಗೆದ್ದುಬಿಡ್ತಾ ಇದ್ದಂತೆ. ಯುದ್ಧ ಬಾಹುಯುದ್ಧ ಮಾಡೋದರಲ್ಲಿ, ಮಲ್ಲಯುದ್ಧ ಮಾಡೋದರಲ್ಲಿ ಇವನೇ ಗೆಲ್ತಾ ಇದ್ದ. ಇನ್ನು ಧಾವನೆ ಓಡೋದು ಅಂತೇಳಿ ಅದರಲ್ಲಿ ಇವನೇ ಫಸ್ಟ್ ಬರ್ತಾ ಇದ್ದ. ಗಾಳಿ ಅಂಗದಾದಿಗಳನ್ನೇ ಹನುಮಂತರಾಗಿರುವ ಗೆದ್ದಿರತಕ್ಕಂಥ ರೂಪ ಇದು, ಇದೇ ದೊಡ್ಡದಲ್ಲ. ಉತ್ಪಲವೇಜ ಮೇಲಿಂದ ಮೇಲೆ ಕಾರೋದು ಅದು, ಇತ್ಯಾದಿಗಳಲ್ಲಿ ಇವನೇ ಏಕೋಜಿಗಾಯ ಎಲ್ಲರನ್ನು ಇವನೇ ಗೆಲ್ತಾ ಇದ್ದಂತೆ. ಗಂಗಾ ನದಿಯಲ್ಲಿ ಯಾವತ್ತೂ ಕೂಡ ಪ್ರವಾಹ ಎಂಬತಕ್ಕಂಥದ್ದು ಅದು ಯಾವ ಪ್ರವಾಹ ಇದ್ದೇ ಇರುತ್ತೆ. ವರ್ಷದ 12 ತಿಂಗಳಲ್ಲಿಯೂ ಕೂಡ 24 ಗಂಟೆಯೂ ಕೂಡ ಯಾವಾಗಲೂ ಹರಿತಾ ಇರುತ್ತೆ ನೀರು ಅಂಥದ್ದು. ಅಂತಹ ಗಂಗಾ ನದಿಯೇ ಎದುರಾಗಿ ಆ ಪ್ರವಾಹಕ್ಕೆ ಎದುರಾಗಿ ಅವನು ಈಜುಕೊಂಡು ಹೋಗ್ತಾ ಇದ್ದ ಅಂತ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ,
ದುರ್ಯೋಧನಾದಿಗಳೆಲ್ಲರನ್ನು ಕೂಡ 100 ಜನರನ್ನು ಕೂಡ ತನ್ನ ಒಂದು ಕೈಗಳಲ್ಲಿ ಗಟ್ಟಿ ಹಿಡ್ಕೊಂಡು 55 ಜನನ ಅವರನ್ನೂ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದ, ಈಗ ಹೊರ್ಕೊಂಡು ಹೋಗ್ತಾ ಇದ್ದ ಅಂದರೆ ಇದು ಅವನ ಪರಾಕ್ರಮ ಎಷ್ಟು ಅಂತ ತಿಳ್ಕೋಬೇಕು. ಇದೆಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದ ಅವನು ಅಂತ ಹೇಳಿದ್ರೆ, ತನ್ನ ಮೇಲೆ ದ್ವೇಷ ಬರಬೇಕು, ತನ್ನನ್ನು ಕೊಲ್ಲಿಕ್ಕೆ ಅವರು ಪ್ರಯತ್ನ ಪಡಬೇಕು. ಇದೆಲ್ಲ ಈ ಉದ್ದೇಶದ ಭೂಭಾರ ಹರಣಕ್ಕೋಸ್ಕರವಾಗಿ ಮುಖ್ಯವಾದ ಒಂದಿದೆ. ಈ ದುರ್ಯೋಧನಾದಿಗಳಲ್ಲಿ ಏನಿದ್ದಾರೆ, ಭೀಮನಿಗೆ ಆದಷ್ಟು ಅನ್ಯಾಯ ಮಾಡಬೇಕು, ಅವನಿಗೆ ಊಟ ತಿಂಡಿ ಏನು ಸಿಗಬಾರದು ಅಂತ ಭಾರೀ ಒಂದು ಪ್ರಯತ್ನ ಬರ್ತಾ ಇದ್ದಾರೆ. ಭೀಮಸೇನ ಬರುವ ಮೊದಲೇ ಒಂದು ಗಿಡಕ್ಕೆ ಹತ್ತಿ ಅಷ್ಟು ಹಣ್ಣುಗಳು ತಿಂದ್ಬಿಡಬೇಕು ಅಂತ ಎಲ್ಲ ಅವರು ಹಣ್ಣುಗಳು ಸಹಿತವಾಗಿ ಇದ್ದಾರೆ. ಭೀಮಸೇನ ಗೊತ್ತಾಯಿತು, ಬಂದ ಕೂಡಲೇ ಕಾಲಿಂದ ಜೋರಾಗಿ ಬುಡವನ್ನು ಒದ್ದ ಕೂಡಲೇ ಎಲ್ಲರೂ ಕೂಡ ಹಣ್ಣು ಸಹಿತವಾಗಿ ಅವರೆಲ್ಲರೂ ಕೂಡ ಕೆಳಗಡೆ ಬಿದ್ದರು. ಬಿದ್ದ ಕೂಡಲೇ ಅವರೆಲ್ಲರ ಹಣ್ಣನ್ನು ಕೂಡ ಇವನೊಬ್ಬನೇ ತಿಂದಾಗದ. ಅಂದರೆ ವಾಯುದೇವರಿಗೆ ನಾವು ಪರಮಾತ್ಮನ ಪ್ರಸಾದ ಏನಿದೆ ಅದು ಪರಮಾತ್ಮನಿಗೆ ಮತ್ತು ವಾಯುದೇವರಿಗೆ ಅರ್ಪಣೆ ಮಾಡಿಯೇ ತಿನ್ನಬೇಕಾಗಿರ್ತಕ್ಕಂಥದ್ದು. ಇದ್ಯಾವುದು ಮಾಡದೇ ತಿಂದಿರತಕ್ಕಂಥವರಿಗೆ ಆಹಾರ ತಿನ್ನಲಿಕ್ಕೂ ಯೋಗ್ಯತೆ ಇರುವುದಿಲ್ಲ. ಅದಕ್ಕೋಸ್ಕರ ಅಷ್ಟು ಭೀಮಸೇನ ತಿಂದಾಕಿದ್ದಾನೆ ಎಂಬುದಾಗಿ ಈ ತತ್ವವನ್ನು ನಾವು ತಿಳ್ಕೋಬೇಕು. ನಾವು ಇದಾದ ಮೇಲೆ ಭೀಮನ ಮೇಲೆ ದ್ವೇಷ ಪ್ರತಿ ದಿವಸವೂ ಹೆಚ್ಚಾಗ್ತಾ ಇದೆ. ಇವನನ್ನು ಏನಾದರೂ ಮಾಡಿ ಕೊಂದು ಬಿಡಬೇಕು ಎಂಬುದು ಒಂದು ತೀರ್ಮಾನಕ್ಕೆ ಬಂದಿದ್ದಾನೆ. ಮತ್ತು ಏನು ಮಾಡಬೇಕು, ಅದಕ್ಕಾಗಿ ವಿಷವನ್ನು ಇಟ್ಟುಕೊಂಡಬೇಕು ಅಂತ ಮುಖ್ಯವಾಗಿ ಮೊದಲು ಪ್ರಯತ್ನ ಪಡ್ತಾರೆ. ಭಯಂಕರವಾದಕ್ಕಂಥ ಕಾಲಕೂಟ ಎಂಬತಕ್ಕಂಥ ವಿಷ, ಈ ಕಾಲಕೂಟ ವಿಷ ಎಂಬತಕ್ಕಂಥದ್ದು ರುದ್ರದೇವರ ಕಂಠ ಏನಿದೆ ಅಲ್ಲಿಂದ ಶುಕ್ರಾಚಾರ್ಯ ಬಂದು ಶುಕ್ರಾಚಾರ್ಯ ಮೆಚ್ಚಿಸಿಕೊಂಡು ಶಕುನಿಗೆ ಬಂದು ಶಕುನಿ ಮೂಲಕವಾಗಿ ಇದು ದುರ್ಯೋಧನೆಗೆ ಬಂದಿದೆ. ಇದು ಕಾಲಕೂಟ ವಿಷ. ಕಾಲ ಅಂದರೆ ಯಮಧರ್ಮ, ಕೂಟ ಅಂದರೆ ಕೂಟ ಪರಿದಾಹೆ. ಯಮಧರ್ಮನನ್ನೇ ಸುಟ್ಟಾಗೋದಕ್ಕೆ ಸಾಮರ್ಥ್ಯವುಳ್ಳದು, ಯಾಕೆಂದರೆ ಅದು ಕಲಿಯ ಸ್ವರೂಪ. ಕಲೆಯ ಸ್ವರೂಪಂ ತದತೀವ ದುಸ್ಸಹಂ ಅಂತ ಒಂದು ಕಡೆ ಹೇಳ್ತಾರೆ ಶ್ರೀಮದಾಚಾರ್ಯರು. ಹೀಗಾಗಿ ಅಂತಹ ವಿಷವನ್ನು ಎಲ್ಲ ಭಕ್ಷ್ಯ ಭೋಜ್ಯಗಳಲ್ಲಿ ಇಟ್ಟು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿನ ಕೊಲ್ಲಬೇಕು ಅಂತಿದ್ದರೆ ನಾವು ಯಾವುದಾದ್ರೂ ಒಂದು ವಸ್ತುವಿನಲ್ಲೋ ಒಂದು ಹಾಲಿನಲ್ಲೋ ಅಥವಾ ಯಾವುದೋ ಪಾನೀಯದಲ್ಲೋ ಕೊಟ್ಟರೆ ಅವನು ಸಾಯ್ತಾನ. ಅವನು ಅವ್ರಿಗೆ ಅದು ವಿಶ್ವಾಸ ಇಲ್ಲ, ಅವನಿಗೆ ಸಾಯ್ತಾನೋ ಇಲ್ಲೋ ಅಂತ ನಂಬಿಕೆ ಇಲ್ಲ. ಅದಕ್ಕೋಸ್ಕರವಾಗಿ ಕಾಲಕೂಟಂ ಪ್ರಕ್ಷೇಪಿಯ ಮಾಸ ಅಖಿಲ ಭಕ್ಷ್ಯ ಭೋಜ್ಯೇಶು ಎಲ್ಲ ಭಕ್ಷ್ಯ ಭೋಜ್ಯಗಳಲ್ಲಿ ಹಾಕ್ತಾರಂತೆ. ಇದನ್ನು ಯೂತ್ಸು ಬಂದು ಹೇಳ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ. ನೋಡು, ಅದು ವಿಷ ಹಾಕಿದ್ದಾರೆ, ತಿನ್ಬೇಡ ನೀನು ಅಂತ ಹೇಳ್ತಾರಂತೆ. ಹಾಕ್ಕೊಳ್ಳಿ ಬಿಡು, ಪರವಾಗಿಲ್ಲ ಅಂತ ಹೇಳ್ತಾರೆ. ಕಡೆಗೆ ಅಲ್ಲಿ ಹೋಗಿ ಎಲ್ಲ ವಿಷಭರಿತವಾದ ಅಷ್ಟು ಆಹಾರ ಪದಾರ್ಥಗಳನ್ನು ಕೂಡ ತಾನು ಒಬ್ಬನೇ ತಿಂದು ಹಾಕಿದ್ದಾನೆ. ಆದರೆ ಏನೂ ಆಗಿಲ್ಲ, ಮಲ್ಕೊತಾನೆ. ಮಲ್ಕೊಂಡಾಗ ಅವನನ್ನು ಸುಮಾರು 8 ಸರ್ಪಗಳೇನಿದೆ ಅದನ್ನು ಬಂದ 8 ದಿಕ್ಕಿನ ಸರ್ಪಗಳು ಅದು ಕಚ್ಚಿದ್ರೆ ಅವನು ಸತ್ತೋಗದೆ ಬೂದಿ ಕೂಡ ಉಳಿಯಲ್ಲ ಅಂಥದ್ದು, ಅಂತಹ ಭಯಂಕರವಾದ ಸರ್ಪಗಳು. ಅದಕ್ಕೆಲ್ಲ ಸಹಾಯಕವಾಗಿರತಕ್ಕಂಥ 1000 ಸರ್ಪಗಳು ಇದೆಲ್ಲವನ್ನು ಬಂಧಿಸಿ ಅವನ ಮೇಲೆ ಚೂಬಿಡ್ತಾರೆ. ಇದೆಲ್ಲ ಮಲ್ಕೊಂಡಿರುವಾಗ ಈ ಸಂದರ್ಭದಲ್ಲೇನೆ ಒಂದು ಸರ್ಪವನ್ನು ತಂದಿಟ್ಟಲ್ಲ, ಹಾವಾಡಿಗ ತಂದಿಟ್ಟಲ್ಲ, ಅವನು ಭೀಮಸೇನ ಮಲಗಿರುವ ಸಂದರ್ಭದಲ್ಲಿ ಕೈಯನ್ನು ಹೀಗೆ ಹಾಕಿದಾಗ ಆ ಕೈಯಿಂದ ಏಟು ಬಿದ್ದು ಅಲ್ಲೇ ಸತ್ತೋಗ್ತಾರೆ. ಹಾಗಾಗಿ ಸರ್ಪಗಳೆಲ್ಲ ಸತ್ತೋಗ್ತವೆ. ಕಚ್ಚಿ ಕಚ್ಚಿ ಅದರ ಹಲ್ಲುಗಳೇ ಮುರಿದೋದು ಅಷ್ಟೇ ಹೊರತಾಗಿ ಇವರು ಏನೂ ಆಗಲಿಲ್ಲ. ಕಡೆ ಇನ್ನೊಂದಿದೆ, ಆ ತುದಿಯಲ್ಲಿ ಗಂಗಾ ನದಿಯ ಒಂದು ದಂಡೆ ಏನಿದೆ ಅಲ್ಲಿ ಒಂದು ಟೆಂಟ್ ಹಾಕಿ ಇಷ್ಟು ವ್ಯವಸ್ಥೆ ಮಾಡಿದ್ರು. ಈಗ ಅಲ್ಲಿಂದ ದಬ್ಬು ಬಿಡೋದು ಅಂತ ಅನಂತರದಲ್ಲಿ ಹಾಗೆ ಮಾಡಿದ್ರು. ಅದು ಪ್ರಮಾಣ ಕೋಟಿ ಅಂತ ಅಂದರೆ ವಾದಿರಾದರೆ ಹೇಳುವಂತೆ ಗಂಗಾ ನದಿ ಎಂಬತಕ್ಕಂಥದ್ದು ಆಳವಾಗಿ ಹರಿದು ಹರಿದು 1 ಕೋಟಿ ಯೋಜನ ಒಂದು ಪ್ರದೇಶದಲ್ಲಿ ಅದು ಆಳವಾಗಿದೆ. ಅಲ್ಲಿ ಹಾಕ್ಬಿಟ್ಟು ನಿಮ್ಮ ಮೇಲೆ ಬರೋದಿಲ್ಲ, ಕಟ್ಟುಬೇರೆ ಹಾಕ್ಬಿಟ್ಟಿದ್ದೀವಿ ಅಲ್ಲಿ ಬಿಚ್ಚಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಅವರು ದಬ್ಬಿದ್ರಂಥವನನ್ನು. ಅದೇ ಕೆಳಗಡೆ ಹೋದ, ಹೋದ ಕೂಡಲೇ ಕೇವಲ ಒಂದು ಹುಂಕಾರ ಮೈಯನ್ನು ಅಗಲ ಮಾಡುವಿಕೆಯಿಂದಲೇ ವಿವೃಷ್ಯ ಪಾಶಾನ್ ಅಂತ ಹೇಳ್ತಾರೆ. ಅಂದರೆ ಪಾಶಗಳೆಲ್ಲ ಕಿತ್ತೋದು ಬಂತೆ, ನಂತರ ಅನಾಯಾಸವಾಗಿ ಬಂದಿದ್ದಾನೆ. ಇದಿಷ್ಟನ್ನು ಕೂಡ ಮಧ್ವಯುಗದಲ್ಲಿ ಹೇಳ್ತಾರೆ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ, ಪರಿಪಂಥಿ ಅಂದರೆ ಶತ್ರುಗಳು, ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭದ್ಗಣೋತಃ ಪ್ರಮಾಣಕೋಟೇ ಹೇ ಸಹಿ ಹೇಲಯ ಅನಾಯಾಸವಾಗಿ ಮೇಲೆ ಬಂದಂತೆ, ಯಾವ ಕಷ್ಟವೂ ಇಲ್ಲದೆ. ಇದೆಲ್ಲ ಪರಮಾತ್ಮನ ಅನುಗ್ರಹ, ಅವನ ಸ್ವಂತ ಸಾಮರ್ಥ್ಯ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಇಂತಹ ಒಂದು ಪ್ರಮಾಣಕೋಟೆಯಿಂದ ಮೇಲೆ ಬಂದಿದ್ದಾನೆ, ಇದು ಅವನ ವೈಶಿಷ್ಟ್ಯ. ಹೀಗಾಗಿ ಇಲ್ಲಿ ಕೂಡ ಅಷ್ಟೇ, ಉರುಕೋ ನಾಮ ಮಹಾವನ್ನಿಹಿ ಉದರೆ ಯಸ್ಯ ಪ್ರತಿಷ್ಠಿತ ಅಂತ ಹೇಳುವಂತೆ, ಆ ಉರುಕೋದರ ಜಠರಾಗ್ನಿ ಇದ್ದಿದ್ದಕ್ಕೋಸ್ಕರವಾಗಿ ಅದರ ಹೊಟ್ಟೆಲಿರತಕ್ಕಂಥ ಎಲ್ಲವನ್ನು ಏನು ಹೋದರೂ ಕೂಡ ಅದು ಜೀರ್ಣ ಮಾಡಾಕ್ಬಿಡ್ತಂಥ ಒಂದು ಸಾಮರ್ಥ್ಯವುಳ್ಳದ್ದು. ಇಂತಹ ಭೀಮಸೇನನ ಬಾಲ್ಯದಲ್ಲಿ ಬಂದಿರತಕ್ಕಂಥ ಒಂದು ವಿಶೇಷ. ಅನಂತರದಲ್ಲಿ ಅಭ್ಯಾಸ ಮಾಡಬೇಕಲ್ಲ, ಬರೀ ಊಟ ತಿಂಡಿ ಇಷ್ಟರಲ್ಲೇ ಆಯ್ತಲ್ಲ,
ಅವ್ರಿಗೆ ಅಭ್ಯಾಸ ಯಾರು ಮಾಡಿಸಿದರು? ವಸ್ತುತಃ ಅಕ್ರೂರಿಗಿದ್ದಾನಲ್ಲ ಅವನು, ಕೃಷ್ಣ ಪರಮಾತ್ಮ ಅಕ್ರೂರಿಗೆ ಹೇಗೆ ಕಳಿಸಿ ಪಾಂಡವರನ್ನ ಕರ್ಕೊಂಬ ಅಂತ ಹೇಳ್ತಾರೆ. 5 ದಿನ ಪಾಂಡವರು ಅಲ್ಲಿ ಬರ್ತಾರೆ. ಅರ್ಜುನ ಕೃಷ್ಣ ಪರಮಾತ್ಮ ನಾನು ಬೇಕಾದಷ್ಟು ಅಸ್ತ್ರಶಸ್ತ್ರಗಳನ್ನು ಪಡ್ಕೊತಾನೆ. ಭೀಮಸೇನ ಮಾತ್ರ ಕೃಷ್ಣ ಪರಮಾತ್ಮನಿಂದ ಗದಾಯುದ್ಧವನ್ನು ಕಲಿತ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಗದಾಯುದ್ಧ ಕಲಿಯುವಾಗಲೂ ಕೂಡ ಕೃಷ್ಣ ಪರಮಾತ್ಮನ ವಿರುದ್ಧವಾಗಿ ನಾವು ಗದೆ ಎತ್ತಬೇಕಾಗುತ್ತಲ್ಲ, ಅದು ತಪ್ಪದು, ಅಚ್ಛಿನ್ನ ಧರ್ಮಕ್ಕೆ ವಿರುದ್ಧ ಅಂಥೇಳಿ ಅವನು ಆ ರೀತಿ ಮಾಡೋದೇ ಇಲ್ಲ. ಮತ್ತು ಇನ್ಯಾರು ಬಲರಾಮದೇವರಿಂದ ಅವನು ಕಲ್ತ್ಕೊತಾನಂತೆ. ಬಲರಾಮದೇವರಲ್ಲೂ ಅಷ್ಟೇ, ಕೆಲವು ಸಾರಿ ಬಲರಾಮದೇವರೇನು ಹೊಡೆದಾಕ್ತಾ ಇದ್ದಿರಂತೆ. ಅದು ಯಾಕೆ ಅಂತ ಬಲರಾಮದೇವ್ರಿಗೆ ಗೊತ್ತಾಗ್ತಾ ಇದ್ದಿಲ್ಲ. ಯಾಕೆಂದರೆ ಬಲರಾಮದೇವರಲ್ಲಿ ಕೃಷ್ಣ ಪರಮಾತ್ಮ ಶುಕ್ಲಕೇಶ ಆವೇಶ ಇದೆ ಅವನಲ್ಲಿ. ಶುಕ್ಲಕೇಶ ಆವೇಶ ಇರುವಾಗ ಇವನು ಏಡ್ ತಿಂತಾ ಇದ್ದ, ಯಾಕೆ ಪರಮಾತ್ಮ ಅಲ್ವಾ, ಅದಕ್ಕೋಸ್ಕರವಾಗಿ. ಯಾವಾಗ ಶುಕ್ಲಕೇಶ ಆವೇಶ ಇರೋದಿಲ್ಲ ಆಗ ಇವನು ಅವನನ್ನು ಹೊಡಿತಾ ಇದ್ದ. ಇದರಿಂದ ಏನು ಗೊತ್ತಾಗ್ತದೆ ನಮಗೆ, ಯಾರಿಗೆ ಶುಕ್ಲಕೇಶ ಆವೇಶ ಇದೋ ಅಂತಹ ಬಲರಾಮನಿಗೆ ಶುಕ್ಲಕೇಶ ಆವೇಶ ಇದೆ ಅಂತ ಗೊತ್ತಿಲ್ಲ ಅವನಿಗೆ. ಅದೇ ಭೀಮಸೇನಿಗೆ ಮಾತ್ರ ಯಾವಾಗ ಬರುತ್ತೆ ಯಾವಾಗ ಬರೋಲ್ಲ ಎಂಬುದು ಕೂಡ ಗೊತ್ತಿತ್ತು. ಅಂದರೆ ಇವನು ತತ್ವಜ್ಞಾನ ಎಂಬತಕ್ಕಂಥ ಒಂದು ಅಂಶವನ್ನು ನಾವು ತಿಳ್ಕೋಬೇಕು. ಭೀಮ ಅಂದರೆ ಭೃತಾಹ ಮಾಹ ಯಸ್ಮಿನ್ ಅಂತ ಹೇಳಿದಂತೆ ಅಂತಹ ಒಂದು ಜ್ಞಾನವಂತ ಅಂತ ನಾವು ತಿಳ್ಕೋಬೋದು. ಹಾಗೆ ಮಾಡಿದ್ದಾರೆ. ಇಷ್ಟಲ್ಲದೆ ವೇದಿವ್ಯಾಸದೇವರು ಕೂಡ ಅವರಿಗೆಲ್ಲ ಬೇಕಾದಷ್ಟು ಪಾಠಗಳೆಲ್ಲ ಹೇಳಿಕೊಟ್ಟಿದೆ. ಎಲ್ಲರೂ ವೇದಿವ್ಯಾಸದೇವರು ಶಿಷ್ಯರು ಎಂಬುದ ಶ್ರೀಮದ್ ಆಚಾರ್ಯ ತೀರ್ಮಾನ ಮಾಡಿದ್ದಾರೆ. ಹಾಗೆ ಮುಂದೆ ಒಂದು ಸಾರಿ ಈ ದುರ್ಯೋಧನ ಇದ್ದಾರೆ, ಅವರೆಲ್ಲ ಒಂದು ಸಂಚು ಹೂಡಿ, ಶಕುನಿ ಅವರೆಲ್ಲ ಸಂಚು ಹೂಡಿ ಧೃತರಾಷ್ಟ್ರನನ್ನೇ ಮೆಚ್ಚಿಸಿ ಪಾಂಡವರನ್ನು ನೀನು ಆ ವಾರಣಾವತ ಕಳಿಸಿಬಿಡು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ಅಲ್ಲಿ ನಾವು ಬೆಂಕಿ ವ್ಯವಸ್ಥೆ ಮಾಡಿದ್ದೀವಿ, ವಿಷದ ವ್ಯವಸ್ಥೆ ಮಾಡಿದ್ದೀವಿ, ಅವ್ರು ಕೊಂದು ಹಾಕಬೇಕು ಅಂತ ಹೇಳ್ತಾರೆ. ಧೃತರಾಷ್ಟ್ರ ಹೇಳ್ತಾರೆ ಅವರೆಲ್ಲ ನಮ್ಮ ತಮ್ಮಂದ್ರ ಮಕ್ಕಳು, ಕೊಂದು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಹಾಗಾದರೆ ಅವರ ಜೊತೆಗೆ ನೀನೇ ಇರೋ, ನಾವೇ ಹೋಗ್ತೀವಿ ಎಂಬುದಾಗಿ ಭಯಪಡಿಸ್ತಾರೆ. ಅವನು ಕುರುಡು ವ್ಯಾಮೋಹ ಇರತಕ್ಕಂಥ ಧೃತರಾಷ್ಟ್ರ ನೋಡಿದರೆ ಕಣ್ಣು ಕುರುಡು, ಒಳಗಡೆ ಅಂತರಂಗದಲ್ಲಿ ಹರಿಯ ಕಾಣದ ಹುಟ್ಟು ಕುರುಡ, ಅವನು ಹುಟ್ಟು ಕುರುಡಾಗಿದ್ದಾನೆ. ಇನ್ನು ವಿವೇಚನೆ ಅಂಕೂ ಇಲ್ಲೇ ಇಲ್ಲ. ಇಂತಹ ವ್ಯಕ್ತಿ ಆ ಒಂದು ವ್ಯಾಮೋಹದಿಂದ ಅವನು ಹಾಗೆ ಆಗಿ ನಿಂತುಕೊಂಡಿದ್ದಾನೆ. ಧೃತರಾಷ್ಟ್ರ ಇದ್ದಲ್ಲ, ಅವನು ಧರ್ಮರಾಜನ ಕರೆದು ನೀವೆಲ್ಲ 1 ವರ್ಷ ಅಲ್ಲಿ ಜಯಂತ ಇತಿ ಆಸ್ತೆ, ಪರಮಾತ್ಮ ಇದ್ದವನು ಜಯಂತ ಅಂತ ಅವನು ಹೇಳ್ತಾರೆ ವರ್ಣಾವತದಲ್ಲಿ, 1 ವರ್ಷ ಅಲ್ಲಿ ನಡೆಯುತ್ತೆ, ಉತ್ಸವ ನಡೆಯುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಕೊಂಬಂಡ್ರಿ ಅಂತ ಹೇಳಿದ ಕೂಡಲೇ ಭೀಮಸೇನ ಹೇಳ್ತಾನೆ ಅಲ್ಲಿ ಹೋದರೆ ನಮಗೆ ಭಿಕ್ಷಾ ಪಾತ್ರೆ ಹಿಡಿಯೋದು ಗಟ್ಟಿ, ನಮಗಲ್ಲಿ ವಿಷದ ಭಯ ಇದೆ, ಅಗ್ನಿಯ ಭಯ ಇದೆ ಎಂಬುದಾಗಿ ಇದೆಲ್ಲ ನೀನು ಅದನ್ನು ಒಪ್ಪಬಾರದಾಗಿತ್ತು ಅಂತ ಹೇಳ್ತಾನೆ. ಆದರೂ ಕೂಡ ಅವನಿಗೂ ಗೊತ್ತು ಮೋಸ ಅನ್ಯಾಯ ಮಾಡ್ತಾ ಇದ್ದಾರೆ ಗೊತ್ತು, ಆದರೂ ಕೂಡ ಅವನು ದೊಡ್ಡಪ್ಪ ಇದ್ದಾರಲ್ಲ ಅವರ ಮಾತಿಗೆ ಬೆಲೆ ಕೊಟ್ಟು ಹೊಡಬೇಕು ಅಂತ ಹೇಳ್ತಾರೆ. ಸ ಅಷ್ಟು ಹೇಳಿದ ಕೂಡಲೇ ಎಲ್ಲ ಹೊಡ್ತಾರೆ. ಹಾಗೆ ವಿದುರ ಮ್ಲೇಚ್ಛ ಭಾಷೆ ಏನಿದೆ ಅದರಿಂದ ಅವನು ಹೇಳ್ತಾನೆ ಕಕ್ಷಗ್ನಃ ಅಂಥೇಳಿ ಒಂದು ಶ್ಲೋಕದಲ್ಲಿ ಮಹಾಭಾರತದಲ್ಲಿ. ಯಾರು ಮ್ಲೇಚ್ಛ ಭಾಷೆ ಹೇಳುವಾಗ ನಿಮಗೆ ಬೆಂಕಿ ಮತ್ತು ವಿಷಗಳಿಂದ ಭಯ ಇದೆ, ಹುಷಾರಾಗಿರಿ ಎಂಬುದಾಗಿ ಹೇಳಿ ತನ್ನ ಮನೆಯ ಕಾಂಪೌಂಡ್ ಏನಿದೆ ಅದನ್ನು ಕಟ್ಟುವ ನೆಪದಲ್ಲಿ ಹಿಡಿಂಬ ವನಕ್ಕೆ ಒಂದು ಸುರಂಗ ಮಾರ್ಗವನ್ನು ಕೂಡ ಅವನೇ ತೋರಿಸ್ತಾನೆ. ಭೀಮಸೇನ ತೋಡಿದ್ದಲ್ಲ ಅದು, ಆ ಸುರಂಗ ಮಾರ್ಗ ಹೋಗೋದು ಅಷ್ಟೇ. ಇದನ್ನು ಕೃಷ್ಣ ಪರಮಾತ್ಮನ ಆದೇಶದಂತೆ ವಿದುರನೇ ಅದನ್ನು ತೋರಿಸುತ್ತಾನೆ ಅಂತ ನಾವು ತಿಳ್ಕೋಬೇಕು. ಹೀಗಾಗಿ ಅರಗಿನ ಮನೆ ಬಂದಾಗ ಇನ್ನೂ ತಯಾರಾಗಿರೋದಿಲ್ಲ. ಅಷ್ಟರಲ್ಲಿ ಪುರೋಚನ ಅಂಥೇಳಿ ದುರ್ಯೋಧನ ಮಂತ್ರಿ, ಅವನು ಅವನಿಗೆ ಹೇಳ್ತಾನೆ ಪಾಂಡವರಿಗೆ ಕುಂದು ಹಾಕಿದೆ ಅಂತ ಹೇಳಿದ್ರೆ ಒಳ್ಳೆಯ ನಿಮಗೆ ಸಂಭಾವನೆ ನಿಮಗೆ ಒಳ್ಳೆಯ ರೀತಿ ಕೊಡ್ತೇವೆ ನಿಮ್ದು ಹೇಳಿದ ಕೂಡಲೇ ಅವನು ಅದಕ್ಕೆ ವಂಚನೆ ಬಿದ್ದು ಪಾಂಡವರು ಬಂದ ಕೂಡಲೇ ಹೇಳ್ತಾರೆ ದುರ್ಯೋಧನ ನೀವು ಮಾಡಿರತಕ್ಕಂಥ ಅನ್ಯಾಯವನ್ನು ನಾವು ನೋಡಿದ್ರೆ ನನಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಅವನು ಬಿಟ್ಟು ಬಂದೆ ನಾನು ಎಂಬುದಾಗಿ ಸುಳ್ಳು ಹೇಳ್ತಾನೆ. 1 ದಿವಸ ಇಲ್ಲೇ ಇರಿ, ನಾನು ದೊಡ್ಡ ನಿಮ್ಮ ಮನೆ ಕಷ್ಟಕೊಡ್ತೀನಿ ಎಂಬುದಾಗಿ ಹೇಳಿ 10 ದಿವಸ ಆ ಮನೆ ಈ ಮನೆ ಎಲ್ಲ ಕರೀತಾ ಇರ್ತಾರೆ ಅವರ ಉತ್ತರಣಕ್ಕಾಗಿ ಪಾಂಡವರನ್ನು. ಈ ಸಂದರ್ಭದಲ್ಲಿ 10 ದಿವಸ ಒಂದು ಮನೆ ತಯಾರಾಗುತ್ತೆ, ಬರೀ ಮೀನಿನ ಎಣ್ಣೆ ಮತ್ತು ಕರ್ಪೂರ ಬೆಂಕಿ ತೋರಿಸ್ಕೊಳ್ಳೋ ದಗ್ಗ ಅಂತ ಹತ್ಕೋಬೇಕು ಅಂತಹ ಅರಿವು ಇಂತಹ ಮನೆಗಳಿಂದ ಮಾಡಿದ್ದಾರೆ. ಧರ್ಮರಾಜ ಬಂದು ಕೂಡಲೇ ಆ ಗೋಡೆಗಳನ್ನು ನೋಡಿಕೊಳ್ಳೇ ಗೊತ್ತಾಯ್ತಂತೆ ಇದು ನಮ್ಮನ್ನು ಸುಡಬೇಕು ಅಂತ ಉಪಾಯ ಮಾಡಿರೋದು, ಇದನ್ನು ವಿದುರ ನಮಗೆ ಸೂಚನೆ ಮಾಡಿದ್ದಾನೆ ಎಂಬುದಾಗಿ ಗೊತ್ತಾಯ್ತಂತೆ. ಸರಿ, ಇವನು ಕಾಯ್ತಾ ಇದ್ದ, ಯಾವಾಗ ಮಲ್ಕೊತಾರೆ ಆಗ ಬೆಂಕಿ ಇಟ್ಬಿಡಬೇಕು ಅಂತ ಇವನು ಕಾಯ್ತಾನೆ ಇದ್ದಾನೆ. 6 ತಿಂಗಳ ಕಾಲ ಇತ್ತು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅರಗಿನ ಮನೆಯಲ್ಲಿ 6 ತಿಂಗಳು ಇದ್ದಿರಂಥವ್ರು, ಆದರೆ ಯಾವತ್ತೂ ಕೂಡ ಅವನಿಗೆ ಬೆಂಕಿ ಇಡೋಕ್ಕೆ ಅವಕಾಶವೂ ಸಿಗ್ತಾ ಇಲ್ಲ. ಇವನೇ ಮಲ್ಕೊಂಬಿಡ್ತಾ ಇದ್ದ, ಯಾಕೆಂದರೆ ಯಾವಾಗಲೂ ಎಚ್ಚರ ಇರತಕ್ಕಂಥವನು ಭೀಮಸೇನ. ಅದಕ್ಕೋಸ್ಕರ ಭೀಮಸೇನಂಗೆ ಹೇಳಿದ್ದನು ಧರ್ಮರಾಜ ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥ ಭಾರ ನಿಂದೇನಪ್ಪ ಅಂತ ಹೇಳಿದ್ದಾನೆ. ಅದು ದುರ್ಯೋಧನ ಕೂಡ ಹೇಳ್ತಾನೆ ನೀನು ಒಬ್ಬನೇ ಸಮರ್ಥ ಎಂಬುದಾಗಿ. ಪರ್ಯಾಪ್ತಂ ತಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಎಂಬುದಾಗಿ
ಗೀತೆಯಲ್ಲಿ ಅದನ್ನು ಹೇಳ್ಕೊಂಡಿದ್ದಾನೆ. ಹೀಗಾಗಿ ಭೀಮನ ಬಲ ಅಂದರೆ ಅತ್ಯಂತ ಶ್ರೇಷ್ಠವಾದ ಬಲ ಅದು. ಕಡೆಗೆ ಒಂದು ಸಾರಿ 6 ತಿಂಗಳಾಯಿತು. 6 ತಿಂಗಳಾದ ಕೂಡಲೇ ಅವನ ಅಕ್ಕ ಒಬ್ಬಳಿದ್ಲು, ಅವಳು 5 ಜನ ಮಕ್ಕಳ ಜೊತೆಗೆ ಬಂದಳು. ಬರುವಾಗಲೇ ಅವನು ಹೇಳಿದ್ದ ಪುರೋಚನ, ಬೇಕಾದಷ್ಟು ವಿಷದ ಲಡ್ಗೆಗಳನ್ನು ಮಾಡ್ಕೊಂಬಂದಿರು ನೀನು, ಅದನ್ನು ಕೊಂದುಬಿಡೋಣ ಅಂತ. ಹಾಗಾಗಿ ವಿಷದ ಲಡ್ಗೆಗಳು ಮಾಡ್ಕೊಂಬಂದಿದ್ಲು. ಭೀಮಸೇನ ಏನು ಮಾಡ್ದ, ಅದನ್ನು ಕೇಳಿ ಕೇಳಿ ಇಸ್ಕೊಂತಿದ್ದಾಕ್ಬಿಟ್ಟ. ಯಾಕೆಂದರೆ ಆ ವಿಷ ಎಂಬತಕ್ಕಂಥದ್ದು ಭೀಮಸೇನಂಗೆ ಜೀರ್ಣ ಆಗುತ್ತೆ, ಆದರೆ ಧರ್ಮರಾಜಾದಿಗಳಿಗೆ ಆ ವಿಷ ಎಂಬುದು ಜೀರ್ಣ ಆಗೋದಿಲ್ಲ. ಎಲ್ಲವನ್ನು ಅವನೇ ತಿಂತಾ ಇದ್ದ. ಅದನ್ನು ನೋಡಿ ಇವನು ಬಿರುಕೋದರ ಅಂದ್ ಹೊಟ್ಟಬಾಕ, ಅಣ್ಣ ತಮ್ಮಂದರು ಕೂಡ ಇಲ್ಲದೇ ತಿಂದು ಹಾಕಿದ್ದಾನೆ ಅಂತ ಹೇಳಿಬಿಟ್ಟು ಈ ರೀತಿ ಅಪಾರ್ಥ ಮಾಡಲಿಕ್ಕೆ ಅವಕಾಶ ಆಯಿತು. ಆದರೆ ಅದು ಆಂತರಿ ಏನು ಎಂಬುದನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ವಿಷ ಎಂಬತಕ್ಕಂಥದ್ದು ಭೀಮನಿಗೆ ಜೀರ್ಣ ಆಗುವಂತೆ ಬೇರೆ ಯಾರಿಗೂ ಜೀರ್ಣ ಆಗೋದಿಲ್ಲ. ಮತ್ತು ಬೇರೆ ಊಟಕ್ಕೆಲ್ಲ ದುರ್ಯೋಧನ ಮಹಾಬುದ್ಧಿವಂತ, ಅಲ್ಲಿರತಕ್ಕಂಥ ಜನರೆಲ್ಲರೂ ತನ್ನ ವಶ ಮಾಡಿಕೊಂಡು ದುಡ್ಡು ಕಾಸೆಲ್ಲ ಕೊಟ್ಟು ವಶ ಮಾಡಿಕೊಂಡು ಏನಾದರೂ ಮಾಡಿ ಪಾಂಡವರಿಗೆ ವಿಷ ಸಾಯಿಸಬೇಕು ಅಂತ ಉಪಾಯ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಭಿಕ್ಷೆ ಬೇಡ್ಕೊಂಡು ಬರ್ತಾರೆ ಅವರು. ಭಿಕ್ಷೆ ಬೇಡ್ಕೊಂಬಂದಾಗ ಭೀಮಸೇನ ನೋಡಿ ಸುಮಾರು ಅರ್ಧಕ್ಕರ್ಧ ಆಹಾರ ಪದಾರ್ಥ ಅವನೇ ತಿಂದುಬಿಡ್ತಾನೆ. ಇದು ನೋಡಿದಾಗ ನಮಗೇ ಅನಿಸುತ್ತೆ ಭೀಮಸೇನ ಹೊಟ್ಟಭಾಗ ಅನಿಸುತ್ತೆ. ಉದ್ದೇಶ ಅದಲ್ಲ. ಭೀಮಸೇನ ಏನು ಮಾಡ್ತಾ ಇದ್ದ ಅಂದರೆ ಆಹಾರ ಪದಾರ್ಥಗಳಲ್ಲೆಲ್ಲ ವಿಷಮಿಶ್ರಿತವಾಗಿತ್ತಲ್ಲ, ವಿಷಮಿಶ್ರಿತವಾದಕ್ಕಂಥ ಆಹಾರ ಪದಾರ್ಥ ಎಲ್ಲ ತಾನು ತೆಗೆದಿಟ್ಕೊತಾ ಇದ್ದ. ಯಾವುದು ವಿಷಮಿಶ್ರಿತವಾಗಿಲ್ಲ ಅದನ್ನು ಉಳಿದ ಪಾಂಡವರಿಗೆ ಅದನ್ನು ತಿನ್ನಲಿಕ್ಕೆ ಕೊಡ್ತಾ ಇದ್ದ. ಇದು ನಮಗೆ ಅರ್ಥ ಆಗಲಿಲ್ಲ. ಇದು ಶ್ರೀಮದಾಚಾರ್ಯ ಮಹಾಭಾರತ ಆತ್ಮರಣೆ ಓದಿದರೆ ಮಾತ್ರ ಗೊತ್ತಾಗತಕ್ಕಂಥ ವಿಚಾರ. ಮಹಾಭಾರತದಲ್ಲಿ ಈ ವಿಚಾರಗಳು ನಮ್ಗೆ ಬರೋದಿಲ್ಲ. ಹೀಗಾಗಿ ಇಂತಹ ಒಂದು ಕಡೆಗೆ ಎಲ್ಲವೂ ವಿಷ ಆಗಿದ್ದರೆ ಮಾಡೋದು. ಆಗ ಭೀಮಸೇನ ಆ ವಿಷಮಿಶ್ರಿತವಾದ ಅನ್ನಾದಿಗಳನ್ನು ಅವನು ತಾನು ಕೈಯಿಂದ ಮುಟ್ಟಿ ಅವನೇ ಕೊಟ್ಬಿಡ್ತಾ ಇದ್ದ. ಒಂದೊಂದು ಕೈ ಹಿಡಿದು ಅಂತ ಒಂದು ತುತ್ತು ಹಾಕಿಸ್ಬಿಡ್ತಾ ಇದ್ದ ಅವರಿಗೆ. ಇದರಿಂದ ಏನಾಗ್ತಾ ಇತ್ತು, ಅದು ವಿಷ ಎಲ್ಲ ಹೊಟ್ಟೋಗ್ತಾ ಇತ್ತು. ಅದು ಹೇಗೆ ಅಂದರೆ ಭೀಮಸೇನೆ ಇದ್ದಲ್ಲ ಅವನು, ಸ್ಪೃಷ್ಟಂ ಕರೇಣ ವಿಷಮಪಿ ಅಮೃತಾಯ ದೃಷ್ಟಂ ಯಸ್ಯೋ ದೇಹ ಸ ಭಗವಾನ್ ಎದು ರಾತಿ ಕಿಂಚಿದ ತದ್ಭೇಷಜಂ. ಅವರು ಏನು ಕೊಟ್ಟರು ಅಷ್ಟೆ. ಹನುಮಂತ ದೇವ ಏನಿದ್ದಾನೆ ಅವನು, ಅವನು ಏನು ಕೊಟ್ಟರು ಅದು ಅದು ಔಷಧಿ ಇದ್ದಾಗಿ ಅಂತ. ಅಂದರೆ ಎದ್ ಮನುಹು ಅವದದ ತದ್ಭೇಷಜಂ, ಮಧ್ವಾಚಾರ್ಯನು ಹೇಳಿದ್ದಾರೆ ಅದೆಲ್ಲೂ ಕೂಡ ನಮಗೆ ಔಷಧಿ, ಈ ಸಂಸಾರಕ್ಕೆ ದೊಡ್ಡ ಔಷಧಿ. ಆದ್ದರಿಂದ 3 ಜನರು ಕೂಡ ಹನುಮಂತ ದೇವರು ಕವಿಗಳಿಗೆಲ್ಲ ಅಮೃತಪ್ರಾಯವಾದಕ್ಕಂಥ ಮಧುವನ್ನು ಕೊಟ್ಟಿದ್ದಾರೆ. ಭೀಮಸೇನ ದೇವರು ಮಧುವನ್ನಾಗಿ ಮಾಡಿಕೊಟ್ಟಿದ್ದಾರೆ. 21 ಮತದವರು ಬಂದು ಕುಲಿಗೆಡಿಸಿರತಕ್ಕಂಥ ಶಾಸ್ತ್ರಗಳೆಲ್ಲವನ್ನೂ ಕೂಡ ಒಳ್ಳೆಯ ರೀತಿ ಮಾಡಿ ಸರುಮೂಲೆ ಎಂಬತಕ್ಕಂಥ ಕೊಟ್ಟಿದ್ದಾರೆ ಎಂಬತಕ್ಕಂಥದ್ದು ಏನಿದೆ, ಇದು ನಾವು ಈ 3 ಅವತಾರದಲ್ಲಿ ಕಾಣಬೇಕಾದಕ್ಕಂಥ ಒಂದು ವಿಶೇಷ. ಆದ್ದರಿಂದಲೇ ನಾವು ಜೇನಿನಿಂದ ನಾವು ಅಭಿಷೇಕ ಮಾಡಿದರೆ ವಾಯುದೇವರು ಸಂತೋಷ ಪಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಹನುಮನಾಗಿರುವಾಗ ಮಧುವನ್ನೇ ಕೊಟ್ಟರು, ಮಧುವನ್ನೇ ತಿಳಿ ಕೊಟ್ಟಿದ್ದಾರೆ ಕವಿಗಳಿಗೆ. ಹಾಗೆ ಭೀಮಸೇನ ಮಧುವನ್ನಾಗಿ ಮಾಡಿಕೊಟ್ಟಿದ್ದಾನೆ, ಮಧುಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಮಾದ್ವೀರ್ಗಾವೋ ಓ ಭವಂತುನಃ ಎಂಬುದಾಗಿ ವೇದವು ಕೂಡ ಹೇಳ್ತಾ ಇದೆ. ಹೀಗಾಗಿ ಇಂತಹ ಒಂದು ಭೀಮಸೇನ ದೇವರ ಕೈಯ ಒಂದು ಅಮೃತ ಎಂಬತಕ್ಕಂಥದ್ದು ಸೂಸ್ತಕ್ಕಂಥ ಕೈಯಾಗಿದೆ. ಇಂತಹ ಇದೆಲ್ಲ ಅರಿಗಿನ ಮನೆಯಲ್ಲಿ ಮಾಡತಕ್ಕಂಥ ವಿಚಾರಗಳು. ಮತ್ತು 6 ತಿಂಗಳು ಯಾಕಾಗಿ ಬೇಕಾಗಿತ್ತು, ಮೊದಲಕ್ಕೆ ಒಂದಾಗ್ಬೋದಾಗಿತ್ತಲ್ಲ. 6 ತಿಂಗಳು ಯಾಕೆ ಕಾಯಬೇಕಾಗಿತ್ತು ಅಂದರೆ ಅದೇ ಮುಖ್ಯವಾದ ಕಾರಣ. 6 ತಿಂಗಳು ಯಾಕಾದರೂ ಭೀಮಸೇನ ದೇವರು ನಿದ್ರೆ ಇಲ್ಲದೆ ಅಂದರೆ ವಸ್ತುತಃ ರಾಕ್ಷಸಿ ಇದ್ದಾಳಲ್ಲ ಅವಳು, ಪುರೋಚನನ್ನ ಅಕ್ಕ ಇದ್ದಾಳ ಅವಳು ರಾಕ್ಷಸಿ. ಅವಳು ಅವಳಿಗೆ 5 ಜನ ಮಕ್ಕಳಿದ್ದಾರೆ. ಅವಳು ರುದ್ರದೇವರು ವರ ಕೇಳು ತಪಸ್ಸು ಮಾಡಿ, ನಾನು ದೇವಮಾತೆ ಆಗಬೇಕು ಅಂತ, ನಾನು ದೇವಮಾತೆ ಆಗಬೇಕು. ದೇವಮಾತೆ ಆದಮೇಲೆ ನನ್ನ ಮಕ್ಕಳೇ ಇದ್ದಾರೆ ಅವರೆಲ್ಲರೂ ಕೂಡ ಅವರು ದೇವತೆಗಳಾಗಬೇಕು, ಅಂದರೆ ದೇವಮಾತೆ ದೇವತೆಗಳು ಆಗಬೇಕು ಅಂತ ವರ ಪಡ್ಕೊಂಡ್ರು. ಅದಕ್ಕೆ ರುದ್ರದೇವರು ಹೇಳ್ತಾರೆ, ನೀನು ನಿನ್ನ ಮಕ್ಕಳ ಜೊತೆಗೆ ಸಾಯಲಿಲ್ಲ ಅಂತಾದರೆ ಆಗ ನೀನು ಹೇಳತಕ್ಕಂಥ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅಂತ ಹೇಳಿದರು. ಈ ಒಂದು ವರಕ್ಕೋಸ್ಕರವಾಗಿ ಭೀಮಸೇನ ದೇವರು 6 ತಿಂಗಳು ಕಾದರು. ಕಡೆಗೆ ಒಂದು ಸಾರಿ ಅವರೇ ಹೆಂಡ ಎಲ್ಲ ಕುಡಿದು ಅವರೇ ಮಲ್ಕೊಂಬಿಟ್ರು. ಭೀಮಸೇನ ಏನು ಮಾಡ್ದ, ಅವರೆಲ್ಲ ಬಂದರು, ಇಲ್ಲಿ ಕುಂತಿ ಜಾಗದಲ್ಲಿ ಈ ರಾಕ್ಷಸಿ ಇದ್ದಾಳೆ, ಅವರ 5 ಜನ ಮಕ್ಕಳಲ್ಲಿ ಪಾಂಡವರು ಇದ್ದಾರೆ, ಸುಡಲಿಕ್ಕೆ ಒಳ್ಳೆಯ ಅವಕಾಶ. ಹೀಗಾಗಿ ಭೀಮಸೇನ ದೇವರೇನೆ ಅರಗಿನ ಮನೆ ಬೆಂಕಿ ಇಟ್ಟುಬಿಡ್ತಾರೆ ನೋಡಿ. ಹನುಮಂತನಾಗಿರುವಾಗ ಲಂಕಾಪಟ್ಟಣಕ್ಕೆ ಬೆಂಕಿ ಇಟ್ಟರು, ಭೀಮಸೇನರಾಗಿರುವಾಗ ಅರಗಿನ ಮನೆಗೆ ಬೆಂಕಿ ಇಟ್ಟರು, ಮಧ್ವಾಚಾರ್ಯ ಆಗಿರುವಾಗ 21 ಮತಗಳು ಎಂಬತಕ್ಕಂಥ ದೊಡ್ಡ ಗೊಂಡಾರಣ್ಯಕ್ಕೆ ಅದು ಬೆಂಕಿ ಇಟ್ಟಿದ್ದಾರೆ ಎಂಬತಕ್ಕಂಥದ್ದು. ಈ ಅಗ್ನಿ ದಾಹ ಎಂಬುದೇನಿದೆ ಅದು 3 ಅವತಾರದಲ್ಲಿ ಕೂಡ ನಡೆದಿರತಕ್ಕಂಥ ಒಂದು ದೊಡ್ಡ ಘನಕಾರ್ಯ ಎಂಬುದಾಗಿ
ನಾವು ತಿಳ್ಕೋಬೇಕು. ಎಲ್ಲರೂ ಭಸ್ಮ ಆಗೋದ್ರು ಅವರು. ಆ ಪ್ರಕಾರವಾಗಿ ಆರು ಶವ ಇತ್ತು. ಕುಂತಿದ್ದು ಬೇರೆ ಶವ ಇತ್ತು. ಕುಂತಿದ್ದಿದ್ದಿಲ್ಲ, ಆದರೆ ಆ ಜಾಗದಲ್ಲಿ ಆ ರಾಕ್ಷಸಿ ಇದ್ದು, ಪುರೋಚನ ಅಕ್ಕ ಇದ್ದು, ಈಗ ಅವರೇ ಸತ್ತಿರಬೇಕು. ಎಲ್ಲರೂ ಕೂಡ ಕಣ್ಣೀರು ಹಾಕಿದರು. ಕೃಷ್ಣ ಪರಮಾತ್ಮನೂ ಕೂಡ ದ್ವಾರಕೆಯಿಂದ ಬಂದು ಅವನು ಕೂಡ ಈ ಒಂದು ಕುಲ್ಯಕ್ಕೋಸ್ಕರವಾಗಿ ಕಣ್ಣೀರು ಹಾಕಿ ಅವನು ಕೂಡ ಸತ್ರು ಅಂತ ತಿಳ್ಕೊಳ್ಳಿ ಎಂಬುದಾಗಿ ತೀರ್ಮಾನ ಮಾಡಿಕೊಂಡ. ಇವರು ಒಳಗೊಳಗಡೆ ನಗುತ್ತಾ ಇದ್ದರು, ದುರ್ಯೋಧನಾದಿಗಳು ಸತ್ರು ಅಂತ ಹೇಳಿಬಿಟ್ಟು. ಆದರೆ ಸತ್ತಿದ್ದ್ಯಾರು ಅವರು ಕಡೆಯೋರೆ. ಇದಾದ ಮೇಲೆ ಭೀಮಸೇನೆ ಇದ್ದಲ್ಲ, ಅವನ ಸುರಂಗ ಮಾರ್ಗದ ಮೂಲಕವಾಗಿ ಹೋಗಬೇಕೀಗ. ಕುಂತಿದೇವಿಯನ್ನು ಕುತ್ತಿಗೆ ಮೇಲೆ ಕೂರಿಸ್ಕೊಂತಾನಂತೆ. ನೋಡಿ, 5 ಜನ ಹೊತ್ಕೊಂಡು ಹೋಗಿದ್ದಾನೆ ಕುಂತಿಯನ್ನು ಕುತ್ತಿಗೆ ಮೇಲೆ. 2 ಬಾಹುಗಳಲ್ಲಿ ಧರ್ಮರಾಜ ಮತ್ತು ಅರ್ಜುನನನ್ನು, ಇನ್ನೆರಡು ತೊಡೆಗಳಲ್ಲಿ ನಕುಲ ಮತ್ತು ಸಹದೇವರನ್ನು ಹೀಗೆ ಕರ್ಕೊಂಡು ಹೋಗಿದ್ದಾನೆ. ಆ ಸುರಂಗ ದಾಟಿ ಹೋಗುವಾಗ ಅಲ್ಲಿ ಹಿಡಿಂಬ ವನ ಬಂದಿದೆ. ಆ ಹಿಡಿಂಬ ಒಂದು ಹಿಡಿಂಬಾಸುರ ಅಂತ ಬಂದಿದ್ದಾನೆ. ಅವನು ರುದ್ರದೇವರ ವರದಿಂದ ಅವಧ್ಯನಾಗಿದ್ದಾನೆ. ಅವನಿಗೊಬ್ಬಳು ತಂಗಿ ಇದ್ದಾಳೆ, ಅವಳನ್ನು ಕಳಿಸ್ಕೊಡ್ತಾರೆ. ಇಲ್ಲಿ ಯಾರೋ ಬಂದಿದ್ದಾರೆ ಮಾನವರು, ಆ ಮಾಂಸವನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಕಳಿಸ್ಕೊಡ್ತಾರೆ. ಅಲ್ಲಿ ಹೋದ್ಕೊಳ್ಳಿ ಅವರು 5 ಜನ ಕೂಡ ಅಲ್ಲಿ ಮಲಸಿಬಿಟ್ಟು ಇವನು ಕಾವಲು ಕಾಯ್ತಾ ಇರ್ತಾನೆ. ಭೀಮಸೇನ ದೇವ ನಿದ್ರೆ ಇಲ್ಲದೆ ಎಚ್ಚರಿಕೆಯಿಂದ ಕಾಯ್ತಾ ಇರ್ತಾನೆ. ಆ ಸಂದರ್ಭ ಅವನನ್ನು ನೋಡಿ ಅವಳು ಕಾಮಿಸ್ತಾಳಂತವನನ್ನು. ಅಂದರೆ ಭೀಮಸೇನ ಅಂದರೆ ಎಷ್ಟು ಸುಂದರ ಇರಬೇಕು. ಮಹಾಭಾರತ ಈ ಮಾತು ಹೇಳ್ತಾರೆ, ಹಿಡಿಂಬಿ ಕಾಮಯಾಮಾಸ ರೂಪೇಣ ಅಪ್ರತಿಮಂ ಪ್ರಭುಂ ಅಂತ. ಅಂದರೆ ರೂಪೇಣ ಅಪ್ರತಿಮನಾಗಿರ್ತಕ್ಕಂಥವಳು ಅಂತ. ಇವಳೇನು ಸಾಮಾನ್ಯ ಅಲ್ಲ ಇವಳು, ಹಿಡಿಂಬಿ ಅಂದರೆ ಸಾಮಾನ್ಯಳಲ್ಲ ಅವಳು. ಶಶಿದೇವಿ ಏನಿದ್ದಾಳೆ, ಅವಳ ಶಾಪದಿಂದ ಅವಳು ಈ ರಾಕ್ಷಸಿಯಾಗಿ ಅವತಾರ ಮಾಡಿರತಕ್ಕಂಥದ್ದು ಹುಟ್ಟಿರೋದು. ವಸ್ತುತ ಅವಳು ಯಾರು ಅಂದರೆ ದೇವೇಂದ್ರ ಲೋಕ ಏನಿದೆ ಅಮರಾವತಿ, ಅದರ ಸೌಂದರ್ಯಕ್ಕೆ ದೇವತೆ ಅವಳು. ಆ ಸೌಂದರ್ಯ ದೇವತೆ ಆದ ಇವಳೇನೇ ಇವನ ಸೌಂದರ್ಯ ಮೆಚ್ಚಿಸ್ಕೋಬೇಕಾಗಿದ್ದರೆ ಭೀಮಸೇನ ಸೌಂದರ್ಯ ಆಗಿರಬೇಕು. ಆದರೆ ಈ ಭೀಮಸೇನ ಪಾಠ ಮಾಡತಕ್ಕಂಥವ್ರಿಗೆಲ್ಲ ಕೂಲಿಗೆಡಿಸ್ಬಿಟ್ಟು ಅವನಿಗೆ ವಿಚಿತ್ರ ವಿಚಿತ್ರ ವೇಷ ಹಾಕಿ ಆ ಭೀಮಸೇನ ಒಂದು ಕಲ್ಪನೆಯೇ ನಮಗೆ ಯಾವುದೋ ರಾಕ್ಷಸ ಇದ್ದಾಗ ಇರುತ್ತೆ ಆ ರೀತಿ ಮಾಡಾಕಿರ್ತಾರೆ ಅದನ್ನು. ಆದರೆ ಇದೆಲ್ಲ ತಪ್ಪು. ಯಾಕೆಂದರೆ ಭೀಮಸೇನ ಅಂದರೆ ಸುಂದರ, ಯಾಕೆ ಹನುಮಂತ ದೇವರು ಸುಂದರ, ಇವನೂ ಸುಂದರ, ಇವರು ಮಧ್ವಾಚಾರ್ಯ ಕೂಡ ಅತ್ಯಂತ ಸುಂದರ ಆಗಿರತಕ್ಕಂಥ ವ್ಯಕ್ತಿಗಳಾದ್ದರಿಂದ ಆ ಸುಂದರತ್ವ ಎಂಬತಕ್ಕಂಥದ್ದು ಮೂರಲ್ಲೂ ಇರೋದೇ. ಅದನ್ನು ಕಾಮಿಸ್ತಾರೆ. ಎಚ್ಚರಿಕೆ ಆದ ಮೇಲೆ ಅಷ್ಟರಲ್ಲಿ ಎಷ್ಟೊತ್ತಾದರೂ ಬರಲ್ಲ ಅಂತೇಳಿ ಹಿಡಿಂಬಾಸುರನೇ ಬರ್ತಾನೆ. ಆ ಸಂದರ್ಭದಲ್ಲಿ ಭೀಮನಿಗೆ ಮತ್ತು ಹಿಡಿಂಬಾಸುರನಿಗೆ ಭಯಂಕರವಾದ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಹಿಡಿಂಬಾಸುರನ್ನು ಅವನು ಕೊಂದಾಕ್ತಾನೆ. ಆಗ ಮದುವೆ ಮಾಡ್ಕೋಬೇಕು ಅಂತ ಅವಳು ಹೇಳ್ತಾಳೆ. ಕುಂತಿಗೆ ಹೇಳ್ತಾಳೆ, ನಾನು ನಿನ್ನ ಮಗನನ್ನು ಇಷ್ಟಪಟ್ಟಿದ್ದೇನೆ, ಭೀಮಸೇನ ಮದುವೆ ಮಾಡು ಅಂತ. ಮದುವೆ ಮಾಡ್ಕೋ ಅಂತ ಹೇಳ್ತಾಳೆ ಕುಂತಿ. ಅವಳು ಹೇಳ್ತಾಳೆ ಇಲ್ಲ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಯಾಕೆ ಅಂದರೆ ಧರ್ಮರಾಜ ಇನ್ನೂ ಮದುವೆ ಆಗದೆ ಇರುವಾಗ ನಾನು ಮದುವೆ ಆದೆ ಅಂದರೆ ಪರಿವಿತ್ತಿ ಅಂತ ನನ್ನನ್ನು ಕರೀತಾರೆ. ಪರಿವೇತ್ತಾರ ಮಾತ್ಮ ನಮ್ಮೇನೇ ಅಂತ ಹೇಳ್ತಾರೆ. ಭರತನು ಕೂಡ ಇದೇ ಮಾತು ಹೇಳ್ತಾರೆ. ದೊಡ್ಡ ಮಗನಾಗಿರತಕ್ಕಂಥ ರಾಮಚಂದ್ರ ಇರುವಾಗ ನಾನು ಅಯೋಧ್ಯೆ ರಾಜ್ಯಭಾರ ಮಾಡೋದು ನಮ್ಮ ತಾಯಿಯ ವರದಂತೆ ಅಂತ ಹೇಳಿದ್ರೆ ಇದು ಪರಿವೇತ್ತ ಇದ್ದ ಹಾಗೆ ನಾನು ಪರಿವಿತ್ತಿಯಾಗಿಬಿಡ್ತೇನೆ, ಇದು ಮಹಾದೋಷ. ಅಕಸ್ಮಾತ್ ಏನಾದರೂ ದೊಡ್ಡ ಅಣ್ಣ ಏನಿದ್ದಾನೆ ಅವನು ರೋಗಿಷ್ಠನಾಗಿದ್ದು ಅವನು ವಾಸಿ ಆಗೋದೇ ಇಲ್ಲ ಎಂಬ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ವಿ ಅಂದರೆ, ಅಥವಾ ಹುಚ್ಚಿಡ್ದಿದ್ರೆ ಅವನಿಗೆ ಆಗಬೇಕಾದ್ರೆ ಮದುವೆ ಮಾಡ್ಕೋಬೋದು ಹೊರತಾಗಿ, ಎಲ್ಲ ಅವಿಗಳು ಸರಿ ಇರುವಾಗ, ಬುದ್ಧಿ ಸರಿ ಇರುವಾಗ ಅವನು ಮದುವೆ ಆದಮೇಲೆ ಮಾಡ್ಕೋಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಅದಕ್ಕಾಗಿ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಧರ್ಮರಾಜನೇ ಹೇಳ್ತಾರೆ, ನಾ ಹೇಳ್ತಾ ಇದ್ದೀನಿ ಮದುವೆ ಮಾಡ್ಕೊ ಅಂತ ಹೇಳ್ತಾರೆ. ಅದಕ್ಕೂ ಒಪ್ಪೋದಿಲ್ಲ. ಅಣ್ಣ ತಮ್ಮಂದಿರೆಲ್ಲ ಹೇಳ್ತಾರೆ ಮದುವೆ ಮಾಡ್ಕೊಳ್ಳಪ್ಪ, ಅವ್ಳಿಗೆ ಯಾಕೆ ಬೀಜ ಮಾಡ್ತೀನಿ. ಎಷ್ಟು ಹೇಳಿದ್ರು ಕೂಡ ನೀವೆಲ್ಲ ವ್ಯಾಮೋಹದಿಂದ ಹೇಳ್ತಾ ಇದ್ದೀರಿ ಅಷ್ಟೇ ಹೊರತಾಗಿ ವಸ್ತು ಧರ್ಮಶಾಸ್ತ್ರ ಒಪ್ಪೋದಿಲ್ಲ, ಅದನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಇಂಥ ಧರ್ಮದಲ್ಲಿ ಆಸಕ್ತಿ ಉಳ್ಳಂಥ ಅಚ್ಛಿನ್ನ ಧರ್ಮ ಉಳ್ಳವನು, ತನಗೋಸ್ಕರ ಯಾವತ್ತೂ ಧರ್ಮವನ್ನು ಬಲಿ ಕೊಡೋದಿಲ್ಲ ಅಂತ ಹೇಳಿ ಸರಿಯಾಗಿ ವೇದಿವಾದ್ಯವರು ಪ್ರತ್ಯಕ್ಷ ವೇದಿವಾದ್ಯವರು ಹೇಳ್ತಾರೆ, ಇವಳನ್ನು ನೀವು ಮದುವೆ ಆಗು ಹಿಡಿಂಬೆಯನ್ನು. ಇವಳು 6 ನಿಜ ಇರ್ತಾಳೆ, ಒಬ್ಬ ಮಗ ಹುಡ್ತಾರೆ, ಆಮೇಲೆ ಅವರಿಬ್ಬರು ಹೋಗ್ತಾರೆ, ನೀನು ಮುಂದುವರಿಸ್ಬೋದು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ಇಷ್ಟು ತಾಯಿಯಾಗಲಿ ಧರ್ಮರಾಜರಾಗಲಿ ಅಣ್ಣ ತಮ್ಮ ಎಷ್ಟು ಜನ ಎಷ್ಟು ಹೇಳಿದ್ರೂ ಕೂಡ ಏನು ಕೇಳದಿರತಕ್ಕಂಥ ವ್ಯಕ್ತಿ ವೇದಿವ್ಯಾಸ ದೇವರ ಮಾತು ಅಂದರೆ ಅಂಥ ಮಾತು. ಪರಮಾತ್ಮನ ಮಾತಿಗೆ ಯಾವತ್ತೂ ವಿರುದ್ಧ ಇಲ್ಲ. ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು. ಅಲ್ಲಿ ಹನುಮ ಎಂಬ ಶಬ್ದದಲ್ಲಿ ಭೀಮನ ಮತವು ಅಂತ ತಿಳ್ಕೋಬೇಕಾದ್ರೆ, ವ್ಯಾಸರ ಮತವೇ ಭೀಮನ ಮತವು, ಭೀಮನ ಮತವೇ ವ್ಯಾಸರ ಮತವು. ಥರ 6 ಒಬ್ಬ ಮಗನೂ ಹುಟ್ಟಿದ. ಯಾರವನು? ನಿರೃತಿ ಎಂಬತಕ್ಕಂಥ ರುದ್ರದೇವರ ಒಂದು ಆವೇಶ ಉಳ್ಳವನಾಗಿ
ನಿರ್ಯುತಿ ಏನಿದ್ದಾನೆ ಆ ದೇವತೆಯೇ ಇವನ ಮಗನಾಗಿ ಅವತಾರ ಮಾಡಿದ್ದಾನೆ. ಘಟೋತ್ಕಚ ಎಂಬುದಾಗಿ ಅವನ ಹೆಸರು. ಮಹಾಭಾರತ ಹಾಗೆ ಹೇಳುತ್ತೆ, ಘಟ ಅಂದರೆ ಮಡಿಕೆ. ಹುಟ್ಟಿದಾಗ ತಲೆಯಲ್ಲಿ ಒಂದು ಕೂದಲು ಇಲ್ಲ ಅವನಿಗೆ, ಬೊಕ್ಕ ತಲೆಯಾಗಿ ಹುಟ್ಟಿದ. ತಂದೆ ತಾಯಿ ನಮಸ್ಕಾರ ಮಾಡಿ ಎದ್ದ ಕೂಡಲೇ ಕೂದಲೆಲ್ಲ ಉದ್ದಕ್ಕೆ ನಿಮಿರಿ ನಿಂತಿದ್ದು ಅಂತ ತಲೆಯಲ್ಲಿ. ಉತ್ಕಚ ಅಂತ ಆಯಿತು. ಅದಕ್ಕೆ ಘಟ ಮತ್ತು ಉತ್ಕಚ, ಘಟೋತ್ಕಚ ಅಂತ ಕರಿಬೇಕು. ಕೆಲವರು ಘಟೋದ್ಗಜ ಘಟೋದ್ಗಜ ಅಂತ ಹೇಳ್ತಾರೆ. ಆ ಗಜ ಎಂಬ ಶಬ್ದಕ್ಕೆ ಅಲ್ಲಿ ಅರ್ಥ ಇಲ್ಲ, ಅಲ್ಲಿ ಉದ್ಗಜ ಎಂಬುದಕ್ಕೆ ಶಬ್ದ ಅರ್ಥ ಇಲ್ಲ. ಅದಕ್ಕೋಸ್ಕರವಾಗಿ ಇಂಥದ್ದು 6 ತಿಂಗಳು ಆದ ಕೂಡಲೇ ನೋಡಿ, ಇಲ್ಲಿ ಕೂಡ ವೈರಾಗ್ಯದ ಒಂದು ಛಾಯೆಯನ್ನು ನಾವು ನೋಡ್ಬೋದು. ಅಲ್ಲಿ ವೈರಾಗ್ಯ ಎಂಥದ್ದು ಅಂತೇಳಿ 6 ತಿಂಗಳು, ಇನ್ನೊಂದು 6 ತಿಂಗಳು ಇಲ್ಲೇ ಇರು ಅಂತ ಹೇಳ್ಬೋದಾಯ್ತಲ್ಲ. 6 ತಿಂಗಳು ಆದ ಕೂಡಲೇ ತನ್ನ ಹೆಂಡತಿಯನ್ನು ತನ್ನ ಮಗನ ನನಗೆ ಹೋಗಿ ಬಂದಿದ್ದು ಕಳಿಸ್ಕೊಟ್ಟೇ ಬಿಟ್ಟ. ಇದು ಭಕ್ತಿ ಹಿ ಜ್ಞಾನಂ ಸವೈರಾಗ್ಯಂ, ವೈರಾಗ್ಯದಿಂದ ಸಹಿತವಾದಕ್ಕಂಥದ್ದು ಭಕ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಹೇಳಿದ್ದಲ್ಲ ಅವನ ಮಾತಿಗೆ ಅಷ್ಟೊಂದು ಬೆಲೆ. ಹೀಗೆ ಭೀಮಸೇನ ದೇವರು ಆ ಇವರನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದೆ ಹಿಡಿಂಬಾಸುರ ಇದ್ದಲ್ಲ, ಹಿಡಿಂಬ ಅಂತ ಅವನಿಗೆ ಹೆಸರು, ಅದನ್ನು ಬಿಡಿಸ್ಕೋಬೇಕು. ಹಿ ಡಿಂಬ ಅಂತ ಭೀಮಸೇನ ಬಲದ ಮುಂದೆ ಡಿಂಬೋ ಹಿ. ಡಿಂಬ ಅಂದ್ರೇನು? ಡಿಂಬಾಯ ದತ್ತವರ ಮಗು ಇದ್ದಾಗ ಅಷ್ಟೇ ಅವನು ಭೀಮಸೇನದ್ರ ಬಲೆಯಲ್ಲಿ, ಈ ಹಿಡಿಂಬಾಸುರನ ವರದಿಂದ ಬಲೆಯಲ್ಲಿ. ಸ್ವಾಭಾವಿಕ ಬಲದ ಮುಂದೆ ವರದ ಬಲ ಯಾವತ್ತೂ ಕೆಲಸ ಬರೋದಿಲ್ಲ. ಅಲ್ಲದೆ ಹೀಗಾಗಿ ಅನುಕೂಲ ಮಾಡಿಕೊಂಡಿದ್ದಾರೆ. ಮುಂದೆ ವೇದಿವ್ಯಾಸ ದೇವರಿದ್ದವರು ಬಂದು ಕಾಲತಃ ಆಗಮಿಷಿ ಅಂತ ಹೇಳಿದರು. ಕೆಲ ಸಂದರ್ಭ ಬರ್ತೀನಿ ಅಂತ ಅಲ್ಲೇ ಇಟ್ಟು ಹೋದವರು ಪುನಃ ವ್ಯಾಸರು ಬಂದರು. ಇವರೆಲ್ಲ ನಮ್ಮ ಶಿಷ್ಯರು ಅಂತ ಹೇಳಿದರು. ಏಕಚಕ್ರ ನಗರ ಏನಾದ್ರು ಕರ್ಕೊಂಬಂದು ಇವರನ್ನು ಕೂರಿಸಿದರು, ನಾನು ಬರ್ತೇನೆ ಅಂತ ಅವ್ರು ಹೋದರು. ಅಲ್ಲೇ ಏಕಚಕ್ರ ನಗರದಲ್ಲಿ ಒಂದು ಜಾಗದಲ್ಲಿ ಇದ್ದರು ಅವರು. ಅಲ್ಲಿ ಪಕ್ಕದಲ್ಲಿ ಯಾರ ಮನೆಯಲ್ಲಿ ಇದ್ದರು ಇವರು, ಆ ಪಕ್ಕದಲ್ಲಿ ಅಳುವ ಶಬ್ದ ಕೇಳಿಸ್ತು ಒಂದ್ಸಾರಿ ಭೀಮಸೇನಿಗೆ. ಭೀಮಸೇನೆ ಇದ್ದಲ್ಲ, ಅವನು ನೋಡಮ್ಮ ಪಕ್ಕದ ಮನೆಯಲ್ಲಿ ಯಾರು ಅಳ್ತಾ ಇದ್ದಾರೆ ನೋಡು ಅಂತ ಹೇಳ್ತಾರೆ. ಅವನೇ ಹೋಗೋದಾಗಿತ್ತಲ್ಲ, ನೋಡಿ ಎಷ್ಟು ಧರ್ಮದ ಬಗ್ಗೆ ಕಾಳಜಿ ವಹಿಸ್ತಾನೆ ಭೀಮಸೇನ. ಅದನ್ನು ಮಧ್ವಾಚಾರ ಹೇಗೆ ಅದನ್ನು, ಯಾಕೆಂದರೆ ಭೀಮಸೇನೇ ಮಧ್ವಾಚಾರ ಆದ್ದರಿಂದ ಅವರು ಏನೇ ಮಾಡಿದ್ರು ಎಂಬುದು ಸ್ವಂತ ಸಾಕ್ಷಿಯಿಂದ ಅನುಭವದಿಂದ ಸಿದ್ಧವಾಗಿರತಕ್ಕಂಥ ವಿಚಾರ ಆದ್ದರಿಂದ ಅವನು ನೋಡಮ್ಮ ಅಂತ ಹೇಳ್ತಾನೆ. ಇವನ್ಯಾಕೆ ಹೋಗಿ ನೋಡಬಾರ್ದು ಅಂತ ಹೇಳಿದ್ರೆ, ಸಣ್ಣ ಮಗು ಇದೆ ಅವರ ಮನೆಯಲ್ಲಿ, ತಾಯಿ ಹಾಲು ಕೊಡ್ತಾ ಇರ್ತಾಳೆ, ನಾನು ಹೊಟ್ಟೋದೆ ಅಂದರೆ ಮಗುವಿಗೆ ಹಾಲಿಲ್ಲ ಅಂತಾಗುತ್ತೆ, ಅದಕ್ಕೋಸ್ಕರವಾಗಿ ನೀವು ಹೋಗಮ್ಮ ಅಂತ ಕರೆಸ್ತಾನೆ. ಈ ಆ ಧರ್ಮವನ್ನು ಮಧ್ವಾಚಾರ್ಯ ಹೇಳ್ತಾರೆ. ಹಾಗಾಗಿ ಕುಂತಿ ಹೋಗ್ತಾಳೆ, ಯಾಕೆ ಮಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಈ ಏಕಚಕ್ರನಗರದ ಒಂದು ದೌರ್ಭಾಗ್ಯ, ಒಬ್ಬ ಬಕಾಸುರ ಅಂತ ಒಬ್ಬನು ಇದ್ದಾನೆ, ಅವನು ಊರು ಊರೇ ಬಂದು ತಿನ್ಕೊಂಡು ಹೊರಡೋಗ್ತಾ ಇದ್ದ ಒಂದು ಸಾರಿ. ಆಗ ಊರಿನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ನಾವೇ ಕಳಿಸ್ತೇವೆ ಅಂತ ಹೇಳಿದ ಕೂಡಲೇ ಒಬ್ಬ ಮನುಷ್ಯನನ್ನು, 2 ಎತ್ತುಗಳನ್ನು, ಬೇಕಾದಷ್ಟು ಭಕ್ಷ್ಯಭೋಜ್ಯಾದಿಗಳನ್ನು ತುಂಬಿಸಿ ಕಳಿಸ್ಬೇಕು ಅವನಿಗೆ. ಪ್ರತಿ ದಿವಸ ಬರಬೇಕು, ನಮಗೆ ಈ ಸಾರಿ ಬಂದಿದೆ, ಅದಕ್ಕೆ ನಮ್ಮಲ್ಲಿ ಯಾರೂ ಇಲ್ಲ ಹೋಗಲಿಕ್ಕೆ, ಅದಕ್ಕೆ ವಿವಾದ ಉಂಟಾಗಿದೆ, ನಾವೆಲ್ಲ ದುಃಖ ಪಡ್ತಾ ಇದ್ದೀವಿ ಅಂದರೆ ಒಂದು ಸಣ್ಣ ಮಗು ಕೋಲು ಇಟ್ಕೊಂಡು ನಾನು ಹೋಗ್ತೀನಿ, ನಾನು ಕೊಂದು ಹಾಕ್ತೀನಿ ಅವನನ್ನು ಎಂಬುದಾಗಿ ಅದು ಹೇಳುತ್ತಂತ. ಅದಕ್ಕೆ ಕುಂತಿ ಹೇಳ್ತಾಳೆ, ನೋಡಮ್ಮ ನಿನಗೆ ಒಬ್ಬೊಬ್ಬರೇ ಮಕ್ಕಳಲ್ವಾ, ನನಗೆ 5 ಜನ ಮಕ್ಕಳಿದ್ದಾರೆ, ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಏನಮ್ಮ ನಮ್ಮ ಮನೆ ನಿಲ್ಲಿಸ್ಲಿಕ್ಕೋಸ್ಕರವಾಗಿ ನಿಮ್ಮ ಮಗ ಬಲಿಯಾಗಬೇಕಂತಾರೆ? ನನ್ನ ಮಗ ಅಂಥವನಲ್ಲ, ಆ ಬಕಾಸುರನ ನಿಗ್ರಹ ಮಾಡುವ ಸಾಮರ್ಥ್ಯ ಉಳ್ಳವನು, ಏನು ಭಯಪಡಬೇಡ ಅಂತ ಹೇಳಿಕೊಳ್ಳಿ, ಎಲ್ಲ ಊಟ ಎಲ್ಲ ತಯಾರಾಗುತ್ತೆ. ಆಗ ಧರ್ಮರಾಜ ಹೇಳ್ತಾನೆ, ಯಾವ ಭೀಮಸೇನನ ಬಾಹುಗಳ ಬಲದಿಂದ ಆಶಯದಿಂದ ನಾವೆಲ್ಲರೂ ಸುಖವಾಗಿ ನಿದ್ರೆ ಮಾಡ್ತಾ ಇದ್ದೇವೋ ಅಂತ ಭೀಮನನ್ನು ಅಲ್ಲಿ ಕಳಿಸ್ತಾ ಇದ್ದೇವೆ. ರಾಕ್ಷಸನ್ನ ಅವನ ಕೈಯಲ್ಲಿ, ಅವನು ಎಂಥ ರಾಕ್ಷಸರು ಏನೋ ಯಾರಿಗೆ ಗೊತ್ತಿಲ್ಲ ಅಂತ ಭಯಪಡಿಸ್ತಾನೆ. ಆ ಕುಂತಿ ಹೇಳ್ತಾಳೆ, ಭೀಮನ ಬಗ್ಗೆ ಏನು ಭಯಪಡಬೇಡ ಎಂಬುದಾಗಿ ಅವಳೇ ಸಮಾಧಾನ ಮಾಡ್ತಾಳೆ. ಹೀಗಾಗಿ ಅವರು ಯಸ್ಯ ಬಾಹು ಸಮಾಶಿತ್ಯ ಸರ್ವೇ ಸುಖೇ ಸುಖಂ ಶಯಾಮಹೇ ಎಂಬುದಾಗಿ ಅಲ್ಲಿ ಹೇಳಿದ ಮಾತಿದೆ. ಅನಂತರದಲ್ಲಿ ಆ ಭಂಡಿಯ ಅನ್ನಬ ಉಂಡಿತು ಕೂಸು ಅಂತ ಅಲ್ಲಿ ಕೂಸು ಅಂತ ಪದವನ್ನು ಹಾಕಿದ್ದಾರೆ. ಕೂಸು ಅಂದರೆ ಏನು? ಯಾವುದು ತೊಡೆ ಮೇಲಿರುತ್ತೋ ಅದು ಕೂಸು ಅಂತ ಅರ್ಥ. ಪರಮಾತ್ಮನ ಬಲ ತೊಡೆಯ ಮೇಲೆ ಯಾವತ್ತೂ ಕೂಡ ವಾಯುದೇವರು ಕೂತಿರ್ತಾರಂತೆ. ಸ್ವಾಸೀನ ಮತ್ಸ್ಯ ನುತಿನಿತ್ಯ ವಚ ಪ್ರತಿ ಅಂಕೆ ಸ್ವಾಸೀನಂ, ಪರಮಾತ್ಮನ ತೊಡೆಯಲ್ಲಿ ಕೂತಿದ್ದಾನೆ. ಉದ್ಯ ದ್ರವಿ ಪ್ರಗರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಂ, ಅಚ್ಯುತಾಂಕೆ ಸ್ವಾಸೀನಂ, ತೊಡೆ ಮೇಲೆ ಯಾವುದು ಕೂತಿದ ಅದು ಮಗುವೇ, ಅದಕ್ಕೆ ಕೂಸು ಎಂಬುದಾಗಿ ಅದನ್ನು ಪುರಂದಾಸ ಕರೀತಾರೆ. ಭಂಡಿಯ ಅನ್ನವ ಉಂಡಿತು, ವಿಷದ ಲಡ್ಡುಗೆಯೆಲ್ಲ ತಿಂದು ಹಾಕಿದೆ, ಇದೆಲ್ಲವೂ ಕೂಡ ಆ ಹಾಡನ್ನು ಮಾಡಿದ್ದಾರೆ. ಭೀಮಸೇನ ಇದ್ದಾನೆ, ಅವನು ಆಲೋಚನೆ ಮಾಡ್ತಾನೆ, ಅಲ್ಲಿಯೂ ಕೂಡ ಒಂದು ಧರ್ಮವನ್ನು ಬಿಡೋದಿಲ್ಲ. ಊಟ ಸಿಕ್ಕಿದೆ ಅಂದರೆ ಚೆನ್ನಾಗಿ ತಿನ್ಬಿಡ್ಬೋದಾಗಿತ್ತು, ಅದೆಲ್ಲ ಮುಖ್ಯ. ಅದಷ್ಟನ್ನು ಕೂಡ ಮೊದಲು ಪರಮಾತ್ಮ ನಿವೇದನೆ ಮಾಡ್ತಾನೆ. ಯಾವತ್ತೂ ಅಷ್ಟೇ, ಪರಮಾತ್ಮನಿಗೆ ನಿವೇದನೆ ಮಾಡದೇ ನಾವು ಊಟ ಮಾಡಿದ್ವಿ ಅಂದರೆ ಅದು ನಮ್ಮ ಅಮೇಧ್ಯ ಏನಿದೆ ಅದು ತಿಂದಿದ್ದಕ್ಕೆ ಸಮಾನ. ಯಾವ ನೀರನ್ನು ನಾವು ಪರಮಾತ್ಮ ಅರ್ಪಣೆ ಮಾಡಿ ಕುಡಿಯೋದಿಲ್ವೋ ಆ ನೀರು ನಮ್ಮ ಮೂತ್ರಕ್ಕೆ ಸಮಾನ ಎಂಬುದಾಗಿ ಗರುಡ ಪುರಾಣಾದಿಗಳಲ್ಲಿ
ವಿಚಾರಗಳು ಬರ್ತಾ ಇದೆ. ಹೀಗಾಗಿ ಅದನ್ನು ನೈವೇದ್ಯ ಮಾಡಿದ್ದಾನೆ. ನೈವೇದ್ಯ ಮಾಡಿದ ಮೇಲೆ ನಾನು ಯಾವ ಬಕಾಸುರ ಇದ್ದಾನೆ ಅವನು ನನ್ನ ಮುಟ್ಟೋದಕ್ಕಿಂತ ಮೊದಲೇ ನಾನು ಊಟ ಮಾಡಿಬಿಡಬೇಕು ಅಂತ ಆಲೋಚನೆ ಮಾಡ್ತಾನಂತೆ. ಅಂದರೆ ರಾಕ್ಷಸ ಸ್ಪರ್ಶ ಆಯಿತು ಅಂತ ಹೇಳಿದರೆ ಊಟ ಮಾಡಿ ಬರೋದಿಲ್ಲ, ಅದಕ್ಕೆ ಅವನು ಬಂದು ನಮ್ಮನ್ನು ಸ್ಪರ್ಶ ಮಾಡೋದ್ರ ಒಳಗೆ ಊಟ ಮಾಡಬೇಕು ಅಂತೇಳಿ ಆ ಪರಮಾತ್ಮನ ಪ್ರಸಾದ ಅಷ್ಟನ್ನು ಕೂಡ ಬಿಡದ ಖಾಲಿ ಮಾಡಾಕಿದ್ದ. ಅಷ್ಟರಲ್ಲಿ ರಾಕ್ಷಸ ಬಂದ, ನನಗೆ ಬಂದಿರತಕ್ಕಂಥ ಊಟವನ್ನು ಇವನಾದರೂ ತಿಂದು ಹಾಕ್ತಾ ಇದ್ದಾನಲ್ಲ ಅಂಥೇಳಿ ದೊಡ್ಡ ವೃಕ್ಷಗಳಿಂದ ವೃಕ್ಷಗಳು ಪರ್ವತಗಳಲ್ಲಿ ಬಿಸಾಕಿ ಶುರು ಮಾಡ್ದ. ಅದೆಲ್ಲ ಕೈಯನ್ನು ಅಡ್ಡ ಇಟ್ಟು ಅದನ್ನೆಲ್ಲ ಪುಡಿಪುಡಿ ಮಾಡಿ ಅಂತರ ಆಚೆ ಕಳಿಸಿ ಅಂತರ ಊಟ ಆದಮೇಲೆ ಕೈ ತೊಳ್ಕೊಂಡು ಆದಮೇಲೆ ಅವೃತ ಸ್ನಾನ ಎನಿಸ್ಕೊಂಡಿರತಕ್ಕಂಥ ಆಚಮನವನ್ನು ಎರಡು ಸಾರಿ ಮಾಡಿ ಪರ್ವದ ಅರ್ಪಣೆ ಮಾಡಿ ಆಮೇಲೆ ಅವನನ್ನು ಕೊಂದಾಗ್ತಾನೆ. ಅವನಿಗೆ ಅವರಿಗೆ ಭಯಂಕರವಾದ ಯುದ್ಧ ನಡೆಯುತ್ತೆ. ಆ ಯುದ್ಧ ನಡೆದಾಗ ಒಂದು ಕಾಲಿನಿಂದ ಅವನ ಕಾಲನ್ನು ಹಿಡ್ಕೊಂಡು ಈ ಜರಾಸಂಧನ ಹೆಂಗೆ ಸೀಳು ಹಾಕ್ತಾನೆ ಹಂಗೆ ಸೀಳಾಕ್ಬಿಡ್ತಾನಂತೆ. ಸೀಳಾಕಿ ಹಾಗೆ ಕೊಂದಾಗ್ತಾನೆ. ಹೀಗಾದ ಮೇಲೆ ಪುನಃ ಹಾಗೆ ಅಂಟಿಸಿ ಅವನನ್ನು ತಂದು ಆ ಊರಿನ ಕೋಟೆ ಇದಲ್ಲ ಆ ಕೋಟೆಯ ದ್ವಾರದಲ್ಲಿ ತಗಲು ಹಾಕ್ಬಿಡ್ತಾನಂತೆ. ಬೆಳಗ್ಗೆ ಮಕ್ಕಳು ಬಂದು ನೋಡ್ತಾರೆ, ನೋಡಿದ ಕೂಡಲೇ ಅದ ಶವ ಇದೆ, ಓ ಅವನೇ ಬಂದ್ಬಿಟ್ಟ ಅಂತೆಲ್ಲ ಓಡಿ ಹೋಗ್ತಾರೆ. ಕಡೆ ಎಷ್ಟೊತ್ತಾದರೂ ಬರೋದಿಲ್ಲ, ಅಲ್ಲೇ ಇರ್ತಾನೆ. ಕಾಗೆಗಳು ಬೇರೆ ಬಂದು ಕುಡುಕ್ಲಿಕ್ಕೆ ಶುರು ಮಾಡುತ್ತೆ, ಓ ಹಾಗಾದ್ರೆ ಇದು ಸತ್ತೋಗಿದ್ದಾನೆ ಅಂಥೇಳಿ ಗೊತ್ತಾಗುತ್ತೆ ಅವರಿಗೆ. ಆಗ ಭೀಮಸೇನದ ಕೆಲಸ ಗೊತ್ತಾಗುತ್ತೆ. ಭೀಮಸೇನ ಈ ಶವವನ್ನು ಅಲ್ಲಿ ತಂದು ಇಟ್ಟ ಮೇಲೆ ಶವ ಮೈಲಿಗೆ ಆದ್ದರಿಂದ ಸ್ನಾನ ಮಾಡಿ ಒಳಗಡೆ ಹೋದ ಎಂಬುದಾಗಿ ಅಲ್ಲಿ ಕೂಡ ಧರ್ಮವನ್ನು ಹೇಳ್ತಾರೆ. ಹೀಗಾಗಿ ಊಟ ಮಾಡುವಾಗಲಿ ಅಥವಾ ಊಟ ಮಾಡಿದ ಮೇಲಾಗಲಿ ಆ ಶವವನ್ನು ಸ್ಪರ್ಶ ಮಾಡಿದ್ದರಿಂದ ಅದು ಮೈಲಿಗೆ ಎಂಬ ಉದ್ದೇಶವನ್ನೂ ಕೂಡ ತಿಳ್ಕೊಂಡು ಸ್ನಾನ ಮಾಡಿಕೊಂಡು ಹೋದ ಎಂಬುದಾಗಿ ಮಹಾಭಾರತದಲ್ಲಿ ಹೇಳ್ತಾ ಇದೆ. ಹೀಗಾಗಿ ಇಂತಹ ಒಂದು ಅದ್ಭುತವಾದ ಚಾರಿತ್ರ್ಯವುಳ್ಳವನು, ಧರ್ಮದ ಬಗ್ಗೆ ಮಹಾ ಕಾಳಜಿ ಇರತಕ್ಕಂಥ ವ್ಯಕ್ತಿ ಅಂದರೆ ಭೀಮಸೇನ. ಅನಂತರದ ಎಲ್ಲರೂ ತುಂಬ ಸಂತೋಷ ಪಡ್ತಾರಂತೆ. ಈ ಒಂದು ವ್ಯಕ್ತಿ ಏನಿದ್ದಾನೆ ಬಕಾಸುರ, ಅವನು ಯಾರು, ಅವನ್ಯಾಕೆ ಇಲ್ಲಿ ಪೀಡೆ ಕೊಡ್ತಾ ಇದ್ದ? ವಸ್ತುತ ಇವನು ಬಕಾಸುರ ಏನಿದ್ದಾನವನು ರಾಮಾಯಣ ಕಾಲದಿಂದ ಇದ್ದು ರಾಮಾಯಣ ಕಾಲ ರುದ್ರದೇವರ ವರದಿಂದ ದರ್ಪಿಷ್ಟನಾಗಿರ್ತಕ್ಕಂಥವ್ರು ರಾಮಾಯಣ ಕಾಲದೇ ಇದ್ದಾನೆ. ರಾಮನ ಬಾಣಕ್ಕೆ ಹೆದರು ಬಂದು ಇಲ್ಲಿ ಗುಹೆಯಲ್ಲಿ ಮುಚ್ಚಿಕೊಂಡಿದ್ದ ಅಷ್ಟೇ. ಈಗ ವಿಶೇಷವಾಗಿ ಅವನು ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಇಂಥ ಇವನು ಯಾಕೆ ಈ ರೀತಿ ಹುಟ್ಟಿದ್ದು ಅಂತೆಂಬುದು ನಮಗೆ ತುಲಾ ಕಾವೇರಿ ಮಹಾತ್ಮೆ ಅಂತ ಒಂದು ಗ್ರಂಥ ಇದೆ. ಆ ಮಹಾತ್ಮೆಯಲ್ಲಿ ಇವರು ಯಾರು ಅಂತ ನಮ್ಗೆ ಗೊತ್ತಾಗತ್ತೆ. ಅದರಲ್ಲಿ ಇವನ ಮೂಲ ರೂಪವನ್ನು ಹೇಳ್ತಾರೆ, ಹಿಂದೆ ಏನಾಗಿದ್ದ ಇವನು ಎಂಬುದು ಹೇಳ್ತಾರೆ. ಹಿಂದೆ ತ್ರೇತಾಯುಗದ ಸಂದರ್ಭದಲ್ಲಿ, ಅಥವಾ ತ್ರೇತಾಯುಗದ ಕಡೆಯಲ್ಲಿ ಇರಬಹುದು, ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಂತೆ. ಅವನು ರಾಮಾಯಣ ಕಥೆಯನ್ನು ಹೇಳೋದ್ರಲ್ಲಿ ಮಹಾನಿಸೀಮ. ರಾಮಾಯಣ ಕಥೆ ಹೇಳೋದ್ರಲ್ಲಿ ಒಂದು ಸಾರಿ ರಾಮಾಯಣ ಪ್ರವಚನ ಕೂತಿದ್ದಾನೆ. ಸುಮಾರು ಒಂದು ವರ್ಷಗಳ ಕಾಲ ನಿರಂತರವಾಗಿ ರಾಮಾಯಣವನ್ನು ಒಳ್ಳೆ ಸೊಗಸಾಗಿ ಎಲ್ಲರಿಗೂ ಮನದಾಟುವಂತೆ ಅನೇಕ ಪ್ರಮೇಯಗಳನ್ನು ರಾಮಚಂದ್ರ ಭಕ್ತಿ ಬಿಡಬೇಕು ಆ ರೀತಿಯಾಗಿ ಉಪನ್ಯಾಸವನ್ನು ಮಾಡಿದ್ದಾನೆ. ಎಲ್ಲರೂ ಪ್ರತಿಯೊಂದು ವಾಕ್ಯಕ್ಕೂ ಕೂಡ ಅವರಿಗೆ ಒಂದು ಚಪ್ಪಾಳೆ ಹಾಕಿ ಕರತಾಡನ ಮಾಡಿ ಪ್ರಶಂಸೆಯನ್ನು ಅವರು ಸೂಚನೆ ಮಾಡ್ತಾಯಿದ್ರು. ಹೀಗಾಗಿ ಒಂದು ವರ್ಷ ಪೂರ್ಣವಾಗಿ ಮುಗಿತು. 365 ದಿವಸ ಬಿಡದೆ ಕಾರ್ಯಕ್ರಮ ನಡೆದಿದೆ. ಈ ಸಂದರ್ಭದಲ್ಲಿ ಅವರೇ ಮಾಡಿದರು, ಅಲ್ಲಿರತಕ್ಕಂಥ ಯಾರು ನಿಯೋಜಕರಿರ್ತಾರೆ ಅವರು, ಅವರಿಂದ ಎಲ್ಲ ಯಾರ್ಯಾರಲ್ಲಿ ಉಪನ್ಯಾಸಕ್ಕೆ ಬರ್ತಾ ಇದ್ದಾವೆ ಎಲ್ಲರಲ್ಲೂ ಕೂಡ ಎಲ್ಲ ದುಡ್ಡನ್ನು ಸಂಗ್ರಹ ಮಾಡಿ ಒಂದು 5,000 ರೂಪಾಯಿ ಅಥವಾ 10,000 ರೂಪಾಯಿ ತಿಳ್ಕೊ ದುಡ್ಡು ಅಂತ ಏನು ಹೇಳಿಲ್ಲ ಅಲ್ಲಿ, ಇಷ್ಟನ್ನು ಆ ಒಂದು ಗಂಟು ಮಾಡಿ ಅವನಿಗೆ ಇಟ್ಟು ಹಣ್ಣು ಹಂಪಲೆಲ್ಲ ಇಟ್ಟು ಅವನಿಗೆ ದುಡ್ಡನ್ನು ಕೊಡ್ತಾರೆ. ಅವನು ಪೀಠದಲ್ಲಿ ಕೂತಿದ್ದಾನೆ ಇನ್ನ. ಆಗ ಅವನು ಕೇಳ್ತಾನೆ, ಅವನು ಎಷ್ಟಿದೆ ದುಡ್ಡು ಅದರಲ್ಲಿ ಅಂತ ಹೇಳ್ತಾನೆ. ಒಂದು 5,000-6,000 ರೂಪಾಯಿ ಇರ್ಬೋದು ಅಂತ ಹೇಳ್ತಾನೆ. ಅವನು ಗಲಾಟೆ ಶುರು ಮಾಡ್ತಾನೆ, 5,000-6,000 ರೂಪಾಯಿ ಅಷ್ಟೇನಾ? ಒಂದು ವರ್ಷದ ಕಾಲ ಕಂಠ ಹೊಡ್ಕೊಂಡಿದ್ದೀನಿ ನಾನು, ಅಷ್ಟೇನಾ? ಮತ್ತು ಎಷ್ಟು ಕೊಡಬೇಕು ಸ್ವಾಮಿ ನಿಮಗೆ ಅಂತಾರೆ. ಇಲ್ಲಿ ಎಷ್ಟು ಜನ ಬಂದಿದ್ದಾರೋ ಅಷ್ಟು ಜನರು ಕೂಡ 1,000 ರೂಪಾಯಿ ನಾನು ಕೊಡಬೇಕು. ಸಹಸ್ರಂ ಆಖ್ಯಾತ್ರೇ, ಒಂದು ವೇದ ಮಂತ್ರ ಇದು ಆಶೀರ್ವಾದ ಮಾಡುವಾಗ. ಸಹಸ್ರಂ ಆಖ್ಯಾತ್ರೇ ಅಂದರೆ ಆಖ್ಯಾನ ಮಾಡತಕ್ಕಂಥ ವ್ಯಕ್ತಿ 1,000 ರೂಪಾಯಿ ಕಡಿಮೆ ಕೊಡಬಾರದು ಅಂತಿದೆ, ಎಲ್ಲರೂ 1,000-1,000 ರೂಪಾಯಿ ನೀವು ಕೊಡಬೇಕು ಅಂತ ಅವನು ಬಲಾತ್ಕಾರ ಮಾಡ್ತಾರೆ. ಆಗ ಅವರೆಲ್ಲ ಹೇಳ್ತಾರೆ, ಅದೇನು ಸ್ವಾಮಿ ಎಲ್ಲರೂ 1,000 ರೂಪಾಯಿ ಇಲ್ಲಿರುತ್ತೆ, ಉಪನ್ಯಾಸಕ್ಕೆ ಬರೋದೇ 60 ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲೆ ಬರೋದು, ಅವ್ರದ್ದು ದುಡ್ಡು ಕಾಸು ಇರೋದಿಲ್ಲ, 1,000 ರೂಪಾಯಿ ನಾವು ಇದು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಥಾಶಕ್ತಿ ಪಾಪ ಕೊಟ್ಟಿದ್ದಾರೆ ಅವರು ಕೂಡ ಅಂತ ಹೇಳಿದ ಕೂಡಲೇ ಅವನು ಅಗಲಾಗೋದಿಲ್ಲ ಅಷ್ಟು ಕೊಡಲೇಬೇಕು ಅಂತ ಗಲಾಟೆ ಮಾಡ್ತಾನೆ. ಇದರಿಂದ ಅವ್ರಿಗೂ ಬೇಜಾರಾಗೋಗುತ್ತೆ, ಚೆನ್ನಾಗಿ ಅವರು ಬೈದು ಬಿಡ್ತಾರೆ, ಏನು ಉಪನ್ಯಾಸ ಹೇಳಿದ್ದೇ ಹೇಳ್ತಾ ಇದ್ದೀರಿ ನೀವು ಅಂತ ಹಂಗೆ ಶುರು ಮಾಡಿಬಿಡ್ತಾರೆ. ಇದರಿಂದ ಎರಡು ಕಡೆಯೂ ಕೂಡ ತಪ್ಪಾಯಿತಂತೆ. ಆಗ ಯಾರು
ವೇದವ್ಯಾಸ ದೇವರ ಪೀಠದಲ್ಲಿ ಕೂತ್ಕೊಂಡು ದುಡ್ಡು ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಎಂಬುದಾಗಿ ವಿದ್ಯೆಯನ್ನು ಮಾರದ. ನೋಡಿ, ವಿದ್ಯೋಪಜೀವನಮ್ಮನೈವ ಚಕಾರ ಆಪದ್ಯಪಿ ಕುಜಿದು, ವಿದ್ಯೆಯನ್ನು ಯಾವತ್ತೂ ಮಾರಬಾರದು. ಈಗೆಲ್ಲ ಕ್ಯಾಸೆಟ್ಗಳು ಮಾರ್ತಾರೆ, ಸಿಡಿಗಳು ಮಾರ್ತಾರೆ, 2,000, 3,000, 4,000 ದುಡ್ಡು ಇಸ್ಕೊತಾನೆ ಇರ್ತಾರೆ. ಅದು ಕೂಡ ಒಂದು ರೀತಿ ವಿದ್ಯೆ ಮಾರೋದೇ ಅಲ್ವಾ? ಅದು ಕೂಡ ಒಂದು ವಿದ್ಯೆ ಮಾರೋದೇನೆ. ಆದರೆ ಯಾವತ್ತೂ ವಿದ್ಯೆಯನ್ನು ಮಾರಬಾರ್ದು. ವಿದ್ಯೆ ಏನಿದ್ರೂ ಕೂಡ ಅದನ್ನು ನಾವು ಅವರಿಗೆ ಉಪದೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅದರಿಂದ ಹೆಚ್ಚು ಅವರೇ ಸಂತೋಷಪಟ್ಟು ಕೊಟ್ಟರೆ ಇಸ್ಕೊಳ್ಳಿ. ವಿದ್ಯೆಗೆ ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಇವನು ವಿದ್ಯೆಗೆ ಬೆಲೆ ಕಟ್ಟಿಬಿಟ್ಟ, ಅದಕ್ಕಾಗಿ ಅದೋಷ. ಇವರೇ ಮಾಡಿದ್ರು, ವ್ಯಾಸಪೀಠದಲ್ಲಿ ಕೂತಿರತಕ್ಕಂಥ ಆ ವ್ಯಕ್ತಿಗೆ ಅವಮಾನ ಮಾಡಿದರು ಅವರು. ಹಾಗೆ ಎರಡು ಕಡೆಯಿಂದ ತಪ್ಪಾಯಿತು. ಇವರೇನು ಯಾರು ಯಾವ ಉಪನ್ಯಾಸವನ್ನು ಮಾಡದ, ಅವನೇನೇ ಬಕಾಸುರನಾಗಿ ಹುಟ್ಟಿದಂತೆ, ಎಷ್ಟು ಕೊಟ್ಟರು ಸಾಕಾಗಲಿಲ್ವಲ್ಲ. ಅದಕ್ಕೋಸ್ಕರವಾಗಿ ಯಾರ್ಯಾರು ಇವನ ನಿಂದೆ ಮಾಡಿದ್ರೋ ಅವರೆಲ್ಲ ಏಕಚಕ್ರ ನಗರದಲ್ಲಿ ಇವನಿಗೆ ಆಹುತಿ ಆಗಲಿಕ್ಕೆ ಹುಟ್ಕೊಂಡ್ರು ಎಂಬುದಾಗಿ ಆ ತುಲಾಕಾವೇರಿ ಮಹಾತ್ಮದಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಬಕಾಸುರ ಸಂಹಾರ ಮಾಡಿ ಅವನು ಬಕನ ಕೊಂದಿತು ಕೂಸು ಅಂತ ಹೇಳಿದಂತೆ, ಅದು ಕೊಂದು ಹಾಕಿದ್ದಾರೆ. ಅನಂತರ ಆಕ್ರಮ್ಯ ಪಾದಮಪಿ ಪಾದತಲೆಯನ್ನು ತಸ್ಯ ದೌರ್ಭ್ಯಾಂ ಪ್ರಗಿಕ್ಷಿತ ಪರಂ ವಿಧದಾರ ಭೀಮಃ ಸೀಳ್ಬಿಟ್ಟ ಎಂಬುದಾಗಿ ಅವನನ್ನು ಹೇಳ್ತಾ ಇದ್ದಾರೆ. ಮುಂದೆ ಪಾಂಚಾಲ ದೇಶಕ್ಕೆ ಹೋಗ್ತಾರೆ. ವೇದವ್ಯಾಸ ದೇವರು ಹೇಳ್ತಾರೆ, ಮಾಂಗಲ್ಯ ಮೇತ ದತಲಂ ಪ್ರತಿಯಾತ ಶೀಘ್ರಂ, ನಿಮಗಲ್ಲಿ ಮಾಂಗಲ್ಯ ಉಂಟಾಗತ್ತೆ, ಆದ್ದರಿಂದ ಅಲ್ಲಿ ಹೋಗಿ, ಇಲ್ಲಿ ಪಾಂಚಾಲ ರಾಜ್ಯಕ್ಕೆ ನೀವು ಹೋಗಿ, ಅಲ್ಲಿ ಧ್ರುವದ ರಾಜ ಇದ್ದಾನೆ, ನಿಮಗಲ್ಲಿ ಮಾಂಗಲ್ಯ ಉಂಟಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಂಗಲ್ಯ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅಲ್ಲಿ ಎರಡು ರೀತಿ ಅರ್ಥ ಮಾಂಗಲ್ಯ ಅಂದರೆ, ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ ಅಂತ ಹೇಳಿದಂತೆ, ನೀವು ಇಷ್ಟು ದಿವಸ ಎಷ್ಟೋ ದಿವಸ ಆಯ್ತಲ್ಲ ನೋಡಿ ಕೃಷ್ಣ ಪರಮಾತ್ಮನನ್ನು, ಆ ವಿವಾಹಕ್ಕೋಸ್ಕರವಾಗಿ ಅವನು ನೋಡಲಿಕ್ಕಾಗಿ ಕೃಷ್ಣ ಪರಮಾತ್ಮ ಬರ್ತಾನೆ, ಆಗ ನಿಮ್ಮ ದರ್ಶನ ಸಿಗತ್ತೆ. ಇದು ಮಂಗಲನಾಗತಕ್ಕಂಥ ಪರಮಾತ್ಮನ ಅನುಗ್ರಹ ನಿಮಗಾಗುತ್ತೆ ಎಂಬ ಅರ್ಥದಲ್ಲಿ ಮಾಂಗಲ್ಯಂ ತತ್ರ ಮಾಂಗಲ್ಯಂ ಏತದತ್ತಲಂ ಪ್ರತಿಯಾತ, ಆ ಮಂಗಲ ರೂಪಿಯಾದ ಪರಮಾತ್ಮ ದರ್ಶನ ಕೊಡ್ತಾನೆ ಅಂತ ಒಂದು ರೀತಿಯ ಅರ್ಥ. ಆದರೆ ಇನ್ನೊಂದು ಮಾಂಗಲ್ಯ ಅಂದರೆ ಮಾಂಗಲ್ಯ ಸೂತ್ರವನ್ನು ದ್ರೌಪದಿ ಕುತ್ತಿ ಕಟ್ಟುವ ಭಾಗ್ಯವನ್ನು ಬರುತ್ತೆ ಎಂಬ ಅರ್ಥದಲ್ಲಿಯೂ ಕೂಡ ಈ ಮಾಂಗಲ್ಯಮೇತದ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗ್ತಾ ಇರುವಾಗ ದ್ರೌಪದಿ ಸ್ವಯಂವರ ಆಗ್ತಾ ಇದೆ. ಅಲ್ಲಿ ಆ ಸ್ವಯಂವರದಲ್ಲಿ ಮತ್ಸ್ಯಯಂತ್ರವನ್ನು ಭೇದನೆ ಮಾಡಬೇಕು. 5 ಬಾಣಗಳಿರುತ್ತೆ. 5 ಬಾಣಗಳಲ್ಲಿ ಒಂದು ಬಾಣದಿಂದ ನಾವು ಆ ಮತ್ಸ್ಯಯಂತ್ರಕ್ಕೆ ಭೇದನೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಎಲ್ಲರೂ ಕೂಡ ಬಂದರು, ಯಾರೂ ಆಗಲಿಲ್ಲ. ಕಡೆಗೆ ಬ್ರಾಹ್ಮಣ ವೇಷದಲ್ಲಿರತಕ್ಕಂಥ ಈ ಪಾಂಡವರೇನಿದ್ದಾರೆ ಅವರಲ್ಲಿ ಅರ್ಜುನ ಇದ್ದಾನೆ. ಅವನು ಆ ಕೃಷ್ಣ ಪರಮಾತ್ಮನ ನಮಸ್ಕಾರ ಮಾಡಿ ಅವನ ಅನುಮತಿಯನ್ನು ಪಡ್ಕೊಂಡು ಬಲಗೈಯಿಂದ ಇದನ್ನು ತೆಗೆದುಕೊಂಡು ಅನಂತರ ಎಡಗೈಗೆ ಅದನ್ನು ರವಾನೆ ಮಾಡಿಕೊಂಡು ಒಂದೇ ಒಂದು ಬಾಣ ತೆಗೆದುಕೊಂಡು ಅದಕ್ಕೆ ಆ ಮತ್ಸ್ಯಯಂತ್ರವನ್ನು ಭೇದನ ಮಾಡ್ತಾನೆ. ಆಗ ದ್ರೌಪದಿ ಏನಿದ್ದಾಳೆ, ಅವಳು ಬಂದು ಅವನ ಕುತ್ತಿಗೆಗೆ ಹಾರವನ್ನು ಹಾಕ್ತಾಳೆ. ಹೀಗೆ ಆ ದ್ರೌಪದಿಯಲ್ಲಿ 5 ಜನ ಒಟ್ಟು ಭಾರತೀಯ ಕೂಡ ಸೇರಿ 5 ಮಂದಿಗಳಲ್ಲಿದ್ದಾರೆ. ದಿನೇ ದಿನೇ ಸಾ ಬಭೂವ ಕನ್ಯಕ ಅಂತ ಹೇಳಿದಂತೆ, ಅವರು ಪ್ರತಿ ದಿವಸ ಕನಿಕೆನಾಗ್ತಾ ಇದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರವಚನ ಮಾಲಿಕೆಯಲ್ಲಿ ದ್ರೌಪದಿಯ ಪಂಚಪದಿತ್ವ, ದ್ರೌಪದಿಯಲ್ಲಿರತಕ್ಕಂಥವರ ಒಂದು ವಿಚಾರವನ್ನು ಹೇಳಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಆಗ ಅದನ್ನು ವಿಸ್ತಾರವಾಗಿ ಅದನ್ನು ತಿಳಿಸ್ಕೊಡ್ತೇನೆ. ಈಗ ಅಂತ ದ್ರೌಪದಿ ಸ್ವಯಂವರ ಆದ ಮೇಲೆ ವೇದಿಮಧ್ಯ ಸಮುತ್ಥಿತ ಅಂತ ಹೇಳ್ತಾರೆ. ವಸ್ತುತ ಸೀತಾದೇವಿ ಪವಿತ್ರಳು ಹೌದೋ ಅಲ್ಲೋ ಅಂತ ನೋಡಲಿಕ್ಕೆ ಅಗ್ನಿಪ್ರವೇಶ ಮಾಡಿಸಿದಂತೆ ರಾಮಚಂದ್ರ. ಆಗ ಅವಳು ತೀರ್ಮಾನ ಆಯಿತು, ಅಗ್ನಿ ಏನೂ ಆಗಲಿಲ್ಲ, ಅದಕ್ಕೋಸ್ಕರವಾಗಿ ಅವಳು ಸ್ತ್ರೇ ಪವಿತ್ರಳು ಗೊತ್ತಾಯಿತು. ಆದರೆ ಅಗ್ನಿಯಿಂದಲೇ ಹುಟ್ಟಿದವಳು ಇವಳು ಅಂತ ಹೇಳಿದ ಮೇಲೆ ಇವಳ ಪಾವಿತ್ರ್ಯಕ್ಕೆ ಬೇರೆ ಇನ್ನೊಂದು ಪುರಾವೆಯೇ ಬೇಕಾಗಿಲ್ಲ. ಅಂತಹ ದ್ರೌಪದಿಯನ್ನು ಮದುವೆ ಮಾಡಿಕೊಂಡಿದ್ದಾರೆ. ಇದು ಒಂದಾದರೆ ಮುಂದೆ ಕಾಳಿ ಸ್ವಯಂವರ ಒಂದಿದೆ. ಕಾಳಿ ಸ್ವಯಂವರ, ಕಾಳಿ ಎಂಬುದಕ್ಕಂಥವಳು ಏನಿದ್ದಾಳು, ಸಾಕ್ಷಾತ್ ಭಾರತೀ ದೇವಿಯೇ, ಕಾಶಿರಾಜನ ಮಗಳಾಗಿ ಹುಟ್ಟಿರ್ತಾಳೆ. ಅವಳನ್ನು ಭೀಮಸೇನೆ ಇದ್ದಾಳು, ಸ್ವಯಂವರ ಅಷ್ಟೇ. ಸ್ವಯಂವರ ಅಂದರೆ ಏನು, ಎಲ್ಲ ರಾಜರುಗಳು ಬಂದಿರ್ತಾರೆ, ಅವರಿಗೆ ಕುತ್ತಿಗೆಗೆ ಹಾರವನ್ನು ಹಾಕೋದು, ಯಾರಿಷ್ಟವೋ ಅವರಿಗೆ. ಇವಳು ಭೀಮಸೇನೆ ತುಂಬ ಮೆಚ್ಕೊತಾಳೆ, ಅವಳು ಹಾರ ತಂದು ಅವನು ಕುತ್ತಿಗೆ ಹಾಕ್ತಾರೆ. ಇದರಿಂದ ಎಲ್ಲರೂ ಕೂಡ ಯುದ್ಧಕ್ಕೆ ಬೇಗ ಬರ್ತಾರೆ ಆ ಸಂದರ್ಭದಲ್ಲಿ. ಆಗ ಭೀಮಸೇನ ಒಬ್ಬನೇ ಅವರೆಲ್ಲ ನಿಗ್ರಹ ಮಾಡ್ತಾನೆ ಅಂತ ಕಾಳಿ ಕರ್ಕೊಂಬರ್ತಾರೆ. ಇದಾದಮೇಲೆ ಇನ್ನೊಂದು ವಿಶೇಷ ಶ್ರೀಮದಾಚಾರ್ಯ ಹೇಳ್ತಾರೆ. ಸುವಜ್ರ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಕಳಿಂಗ ರಾಜ. ಅವನು ಸುವಜ್ರ, ಅವನ ಮಗಳು ಕೂಡ ಒಬ್ಬಳಿದ್ಲು. ಆದರೆ ಅವನ ದುಷ್ಟ, ಅವನು ಶಿವನ ಭಕ್ತ. ಜರಾಸಂದನಿಗೆ ಭಾರಿಯವನಿಗೆ ಜರಾಸಂದ ಅಂದರೆ ಅಚ್ಚುಮೆಚ್ಚು. ಆದ್ದರಿಂದ ಇವನು ಕೂಡ ಅಚ್ಚುಮೆಚ್ಚು, ಯಾಕೆಂದರೆ ಇಬ್ಬರು ರುದ್ರದೇವರು ಭಕ್ತರು. ಅದಕ್ಕೋಸ್ಕರವಾಗಿ ಅದಲ್ಲದೆ ಆ ದುಷ್ಟನ ಮದುವೆಗೆ ನಾವು ಹೋಗಬಾರ್ದು ಅಂತೇಳಿ ಪಾಂಡವರು ಯಾರೂ ಹೋಗೋದೇ ಇಲ್ಲ. ದುರ್ಯೋಧನಾದಿಗಳೆಲ್ಲ ಹೋಗ್ತಾರೆ.
ಅಷ್ಟು ಜನ ಇರುವಾಗ ದುರ್ಯೋಧನ ಏನಿದ್ದ ಅವನು ಆ ಕನ್ನಿ ಇದ್ದಲ್ಲ ಅವಳನ್ನು ತಾನೇ ಅಪಹಾರ ಮಾಡಿ ಎಳ್ಕೊಂಡು ಹೋಗಬೇಕು ಅಂತ ಇಷ್ಟಪಡ್ತಾನೆ. ಆ ಸಂದರ್ಭದಲ್ಲಿ ಜರಾಸಂಧ ತಡೀತಾರೆ, ಅವನನ್ನು ಹೆಡೆಮುಳಿ ಕಟ್ಟಿ ಕಟ್ಟಾಕ್ಬಿಡ್ತಾರೆ, ಅವನನ್ನು ಎಲ್ಲಿ ಹೋಗೋಂಗಿಲ್ಲ ಹಾಗೆ ಮಾಡಾಕ್ಬಿಡ್ತಾರೆ. ಭೀಷ್ಮಾಚಾರ್ಯ ವಿಷಯ ಗೊತ್ತಾಗತ್ತೆ, ತಕ್ಷಣ ಭೀಮನನ್ನು ಕಳಿಸ್ಕೊಡ್ತಾರೆ, ನೀ ಹೋಗಿ ಬಿಡಿಸ್ಕೊಬಾರ್ದು ದುರ್ಯೋಧನನ್ನು ಅಂತ. ಭೀಮಸೇನ ಒಬ್ಬನೇ ಒಬ್ಬನ ರಥದಲ್ಲಿ ಹೋಗಿ ಆ ಸುಭದ್ರನನ್ನು ಕೊಂದು ಹಾಕಿ ಯುದ್ಧದಲ್ಲಿ ಜರಾಸಂಧಾದಿಗಳನ್ನು ಓಡಿಸಿ ಅಂಥದ್ರಲ್ಲಿ ಈ ಇವಿರ್ತಾರಲ್ಲ ದುರ್ಯೋಧನಾದಿಗಳು ಅವನನ್ನು ಹಗ್ಗ ಸಹಿತ ಕಟ್ಟಿದ್ದನ್ನೇ ಎಳ್ಕೊಂಬಂದು ಹತ್ತಿರ ಕರ್ಕೊಂಬರ್ತಾನಂತೆ. ಅವ್ರ ಮುಖ ಇಷ್ಟ ಆಗಿರುತ್ತೆ, ಹಾಗೆ ಭೀಮಸೇನಿಂದ ಅವರು ಜೀವವನ್ನು ಉಳಿಸ್ಕೊತಾರದು. ಇದು ಮುಖ್ಯವಾಗಿ ತಿಳ್ಕೊಬೇಕಾದಕ್ಕಂಥ ಅಂಶ. ಇಂತಹ ಒಂದು ಮುಂದೆ ಅವನೇ ಕಾಳಿಯಲ್ಲಿನ ಮದುವೆ ಆಡ್ಕೊಂಡಾದ ಮೇಲೆ ಶರ್ವತ್ರಾತ ಎಂಬತಕ್ಕಂಥ ಒಬ್ಬ ಮಗ ಹುಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ ಜರಾಸಂಧನನ್ನು ಕೂಡ ಗೆದ್ದು ಆಗಲೇನೆ ಅವನು ಗಂಗೆಯಲ್ಲಿ ಅವನು ಮುಳುಗಿಸೋದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂದ ಮುಂದೆ ಜರಾಸಂಧವಾದ ಪಾಂಡವರಿಗೆ ಇದೆ ರಾಜ್ಯಭಾರ ಪೂರ್ತಿ ಬಂದಿದೆ, ಇದರಿಂದ ಹಸ್ತಿನಾವತಿಯವರಿದ್ದಾರೆ. ಆದರೆ ರಾಶಿಯಾಗ ಮಾಡಬೇಕು ಅಂತ ಹೇಳಿಬಿಟ್ಟು ನಾರದರು ಬಂದು ಹೇಳ್ತಾ ಇದ್ದಾರೆ, ಹರಿಶ್ಚಂದ್ರ ನಿಮ್ಮ ತಂದೆಕ್ಕಿಂತಲೂ ಕೂಡ ಮೇಲಿನ ಸ್ಥಾನದಲ್ಲಿದ್ದಾನೆ, ಅವನು ರಾಶಿಯಾಗ ಮಾಡಿದ್ದಕ್ಕೋಸ್ಕರವಾಗಿ, ನೀನು ಕೂಡ ರಾಶಿಯಾಗ ಮಾಡು ಎಂಬುದಾಗಿ ಪಾಂಡುರಾಜ ಹೇಳಿದ್ದಾನೆ ನನಗೆ, ಅದಕ್ಕೋಸ್ಕರವಾಗಿ ನೀನು ಯಾಗ ಮಾಡಬೇಕು ಅಂತ ಹೇಳಿಕೊಳ್ಳಿ ಆಯಿತು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಜರಾಸಂಧ ಬದುಕಿರುವಷ್ಟು ಕಾಲವೂ ಕೂಡ ರಾಶಿಯಾಗ ಮಾಡುವುದಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಧರ್ಮರಾಜನ ಚಿಂತೆ. ಅವನೇ ಹೇಳ್ತಾನೆ, ಕೊರಾಜ ಸೂಯ ಮಧ್ಯತೆ ಜರಾ ಸುತೇತು ಜೀವತಿ. ರಾಶಿಯಾಗ ಎಲ್ಲಿದೆ ಜರಾಸಂಧ ಬದುಕಿರುವಷ್ಟು ಕಾಲ? ಹಾಗೆ ಭೀಮಸೇನ ಹೇಳ್ತಾನೆ, ಏನಪ್ಪ ಏನು ಹಾಗಂತ ಇದ್ದೀ, ನಿಜಾನುಭಾವ ವರ್ಜಿತಾಹ ಹರೇಹ ಅನುಗ್ರಹೋರ್ಜಿತಾಹ ಮಹಾಪ್ರಯತ್ನ ವರ್ಜಿತಾಹ ಜನಾಹ ನಜ್ಮುರುನ್ನತಿಂ. ಯಾವತ್ತೂ ಕೂಡ ಒಂದು ಯಾವುದೇ ಕಾರ್ಯ ಒಂದು ಪೂರ್ಣ ಮಾಡ್ಕೋಬೇಕಾಗಿದ್ದರೆ ನಮ್ಮ ಸ್ವರೂಪ ಯೋಗ್ಯತೆ ಚೆನ್ನಾಗಿರಬೇಕು, ಇನ್ನೊಂದು ಪರಮಾತ್ಮನ ಅನುಗ್ರಹ ಇರಬೇಕು, ಮಹಾಪ್ರಯತ್ನವನ್ನು ಮಾಡಬೇಕು. ಈಗ ನನಗೆ ಸ್ವರೂಪ ಯೋಗ್ಯತೆ ಚೆನ್ನಾಗಿದೆ, ನನಗೊತ್ತು ಕೃಷ್ಣ ಪರಮಾತ್ಮ ನನ್ನ ಜೊತೆಗೇ ಬರ್ತಾ ಇದ್ದಾನೆ, ಪರಮಾತ್ಮನ ಅನುಗ್ರಹ ಇದೆ ಅಂತಾಯಿತು, ಇದು ಮಹಾಪ್ರಯತ್ನ ಮಾಡಿದ್ರಾಯಿತು ಅಂತ ಹೇಳ್ಕೊಳ್ಳಿ, ಅದೇನು ಮಾಡ್ತೀರೋ ಎಂಬುದಾಗಿ ಕಳಿಸ್ಕೊಡ್ತಾರೆ. ಮೂರು ಜನರು ಕೂಡ ಬ್ರಾಹ್ಮಣರು ವೇಷ ಹಾಕ್ಕೊತಾರೆ, ಅಜ್ಜನೂ ಹೋಗ್ತಾರೆ. ಅಜ್ಜನೇ ಆಗಬೇಕಾಗಿತ್ತು, ಅಜ್ಜನಿಗೆ ಅಹಂಕಾರ, ಭೀಮ ಎಲ್ಲೆಲ್ಲಿ ಅವನು ಗೆದ್ದಿದ್ದು ನಾನು ಗೆಲ್ಬೋದಾಗಿತ್ತೇನೋ ಎಂಬ ಅಹಂಕಾರವೇ ಇದೆ. ಆ ಜರಾಸಂಧನ ಯುದ್ಧ ಅವನ ವೈಖರಿ ನೋಡಿ ನಮ್ಗೆ ಗೆಲ್ಲಿಕ್ಕೆ ಆಗೋದಿಲ್ಲ ಅಂತ ಅವನಿಗೆ ಬರಬೇಕು ಅಹಂಕಾರ ತೊಲಗಿಸಬೇಕು, ಅದಕ್ಕೋಸ್ಕರ ಅಜ್ಜನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕೃಷ್ಣ ಮತ್ತು ಭೀಮಸೇನ ಇಬ್ಬರು ಬ್ರಾಹ್ಮಣ ವೇಷ ಹಾಕ್ಕೊಂಡ್ರು. ಬ್ರಾಹ್ಮಣ ವೇಷ ಯಾಕೆ? ಬ್ರಾಹ್ಮಣನು ಯಾವ ರೀತಿ ತನ್ನ ಕೈಯಲ್ಲಿ ಯಾವಾಗಲೂ ಪವಿತ್ರ ಮತ್ತು ಪುಸ್ತಕವನ್ನು ಇಟ್ಕೊಂಡಿರಬೇಕು, ಅಂದರೆ ಶಾಸ್ತ್ರವನ್ನು ಬಿಡಲೇಬಾರ್ದು, ಹಾಗೆ ಶಸ್ತ್ರವನ್ನು ಬಿಡಬಾರ್ದು ಕ್ಷತ್ರಿಯನಾಗಿರತಕ್ಕಂಥವನು. ಆದರೆ ರಾತ್ರಿ ಈಗ ಮಲಗಿರ್ತಾನೆ, ಮಲಗಿರೋ ಸಂದರ್ಭದಲ್ಲಿ ಶಸ್ತ್ರ ಇಲ್ಲದೇ ಇದ್ದವರ ಮೇಲೆ ಶಸ್ತ್ರವನ್ನು ಇಟ್ಕೊಂಡು ಹೋಗಬಾರದು, ಅದಕ್ಕೋಸ್ಕರ ಬ್ರಾಹ್ಮಣ ವೇಷವನ್ನು ಹಾಕ್ಕೊಂಡ ಎಂಬುದಾಗಿ ಶ್ರೀಮದಾಚಾರ್ಯರು ಈ ಸಂದರ್ಭದಲ್ಲಿ ಹೇಳ್ತಾರೆ. ಹಿಂದಿನಿಂದ ಹೋಗಿದ್ದಾರೆ, ಅಲ್ಲಿರತಕ್ಕಂಥ ನಗಾರಿಗಳನ್ನು ಕೇವಲ ಒಂದು ಕೈಯಿಂದ ಮುಷ್ಟಿಯಿಂದ ಹೊಡೆದು ಅದನ್ನು ನಾಶ ಮಾಡಾಕಿದ್ದಾರೆ. ಅದೇನಿದೆ ಅದು ವಿಚಿತ್ರವಾದ ಒಂದು ನಗಾರಿ, ಅದು ಒಂದು ಸಾರಿ ಹೊಡೆದ್ರೆ ಮೂರು ತಿಂಗಳುಗಳ ಕಾಲ ಶಿವನೇ ಸರ್ವೋತ್ತಮ ಶಿವನೇ ಸರ್ವೋತ್ತಮ ಅಂತ ಹೊಡ್ಕೊತಾನೇ ಇರುತ್ತದೆ. ಆ ರೀತಿಯಾಗಿ ಮೊದಲು ಅದನ್ನು ಹೊಡೆದಾಗ್ತಾರಂತೆ. ಅನಂತರದಲ್ಲಿ ಬರ್ತಾರೆ, ಬಂದು ಕೂಡಲೇ ಜರಾಸಂಧ ನೋಡ್ತಾನೆ, ಏನು ಮುಂದ್ಗಡೆಯಿಂದ ಬರೋ ಬಿಟ್ಟು ಹಿಂದ್ಗಡೆಯಿಂದ ಬಂದಿದ್ದೀರಿ ಏನು ಅಂತ ಹೇಳ್ತಾರೆ. ಶತ್ರುಗಳ ಮನೆಗೆ ಹಿಂದಗಲ್ದೆ ಅದು ಇನ್ಯಾರಿಂದ ಬರ್ತಾರೆ ಅಂತ ಹೇಳ್ತಾರೆ. ನಾವು ನಿಮಗೆ ಶತ್ರುಗಳ, ನಾನು ಬ್ರಾಹ್ಮಣ ಪ್ರಿಯ, ನಾನು ಯಾವತ್ತೂ ಬ್ರಾಹ್ಮಣರಿಗೆ ಅನ್ಯಾಯ ಮಾಡಿಲ್ಲ, ಏನು ಬೇಕು ಹೇಳಿ ನಿಮ್ಗೆ ಕೊಡ್ತೇನೆ ಅಂತ. ನಮ್ಗೆ ಯುದ್ಧ ಬೇಕು ಅಂತ ಹೇಳ್ತಾರೆ. ಯುದ್ಧ ಬೇಕು ಅಂದ್ಕೊಳ್ಳೆ ಬ್ರಾಹ್ಮಣರ ಜೊತೆ ಯುದ್ಧನ, ಅಂದರೆ ನಾವು ಬ್ರಾಹ್ಮಣರಲ್ಲ ಅಂತ ತಮ್ಮ ತಮ್ಮ ರೂಪವನ್ನು ತೋರಿಸ್ತಾರೆ. ಓಹೋ ನೀವಾ, ಆಯಿತು ಈ ಸತಿ ನಿಮ್ಮನ್ನು ಯಾರು ಬಿಡಲ್ಲ ಬಿಡಿ ಅಂತ ಹೇಳ್ತಾರೆ. ನಮ್ಮ ಮೂರು ಜನರು ಯಾರನ್ನು ಆಸ್ಕೋ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಅದಕ್ಕೆ ಅವನು ಹೇಳ್ತಾನೆ, ಕೃಷ್ಣ ಪರಮಾತ್ಮ ಈಗಾಗಲೇ 18 ಬಾರಿ ಸೋತೋಗಿದ್ದಾನೆ, ಈ ಸತಿ ಹೋದ ಕೊಂದೇ ಹಾಕ್ತಾನೆ ಅಂತ ಗೊತ್ತು ಅವನಿಗೆ. ಭೀಮಸೇನೆ ಕೊಲ್ಲಿದ್ದು ಬಿಟ್ಟಿರೋದು ಅಷ್ಟೇ ಕೃಷ್ಣ ಪರಮಾತ್ಮ. ಇನ್ನು ಅರ್ಜುನನೇ ಆದರೂ ಕೂಡ ನಾನು ಆರಿಸ್ಕೊಂಡೆ ಅಂದರೆ ಅರ್ಜುನಂಗೆ ಬ್ರಹ್ಮದೇವರ ವರ ಇಲ್ಲ, ಆದರೆ ಇವನಿಗೆ ಬ್ರಹ್ಮದೇವರ ವರ ಇದೆ, ಜರಾಸಂಧ ಅರ್ಜುನ ಬೇಗ ಕೊಂದಾಕ್ಬಿಡ್ಬೋದು. ಆದರೆ ಆಮೇಲೆ ಕೃಷ್ಣ ಮತ್ತು ಭೀಮಸೇನ ನನ್ನ ಉಳಿಸ್ತಾರಾ, ಅದೊಂದು ಅಪಕೀರ್ತಿ ಬೇರೆ ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಜೊತೆಗೆ ಹೋದರೆ ಕೊಂದು ಹಾಕ್ತಾನೆ, ಅರ್ಜುನ ಜೊತೆ ಯುದ್ಧ ಮಾಡಿದೆ ಅಂತ ಹೇಳಿದ್ರೆ ಭೀಮಸೇನ ಅವರು ಕೊಂದಾಕ್ಬಿಡ್ತಾರೆ, ಅಪಕೀರ್ತಿ ಬರುತ್ತೆ. ಅದಕ್ಕೆ ಭೀಮಸೇನನ್ನೇ ನಾನು ಆರಿಸ್ಕೊತೇನೆ ಎಂಬುದಾಗಿ ಹೇಳಿ ಇಬ್ಬರು ಕೂಡ ಈಗಲೂ ಕೂಡ ಬಿಹಾರ ಇದೆ, ಅದರಲ್ಲಿ ಒಂದು ರಾಜಘರ್ ಅಂತ ಒಂದಿದೆ, ಆ ದೊಡ್ಡ ಕಾಂಪೌಂಡ್ ಹಾಕಿಟ್ಟಿದ್ದಾರೆ ಆ ಯುದ್ಧ ಮಾಡಿರ್ತಕ್ಕಂಥ ಜಾಗ ಇದೆ ಅಲ್ಲಿದೆ. ಅಲ್ಲಿ ಇವರಿಬ್ಬರು ದಿವಸ 15 ದಿವಸ ಯುದ್ಧ ನಡೀತಂತೆ. ಏನು ಭೀಮಸೇನ ಕೊಲ್ಲಿಕ್ಕೆ 15 ದಿವಸನ? ಈ ಕೆಲವೆಲ್ಲ ಈ ಸಿನಿಮಾ ಎಲ್ಲ ತೆಗೆಯುವಾಗ ಭೀಮಸೇನನ ಒಂದು ಪಾತ್ರಕ್ಕೆ ಕೆಟ್ಟ ಕಳಂಕವನ್ನು ಉಂಟು ಮಾಡುವಂತಹ ಚಿತ್ರಗಳನ್ನು ಅವರು ಚಿತ್ರೀಕರಣ ಮಾಡಿದ್ದಾರೆ.
వస్తుంది అవును గుత్తాగలే అవును కొల్లికి ఎస్సారే ఇదాకిద్దరు కూడా అంటుకుంటే పుడతాయి దేవతను. ఆగ కృష్ణ పరమాత్మ సూచనే కొట్ట ఒందు దర్భేత కొట్ట ఆచేచ్య మాడద అంత అది ఇరవదు ಮಹಾಭಾರತದಲ್ಲಿ. ಅದು ಯಾರಿಗದು ಅರ್ಜುನಂಗೆ ಹೇಳಿದ್ದ ಅಷ್ಟೇ, ಭೀಮಸೇನಂಗೆ ಹೇಳಿದ್ದ ಅಲ್ಲ. ಭೀಮಸೇನ ಸ್ವತೋಭಾತಮತೀಯವನು, ಅವನು ಯಾರೇನು ಹೇಳ್ಕೊಳ್ಬೇಕಾದ ಪ್ರಮೇಯ ಇಲ್ಲ. ಅರ್ಜುನ ಸಂದೇಹ ಬಂತು, ಹೀಗೆ ಅವನು ಎಷ್ಟು ಸಾರಿ ಅವನು ತುಂಡು ಮಾಡೋಕ್ಕೆ ಪುನಃ ಅಂಟ್ಕೊತಾ ಇದ್ದಲ್ಲ, ಇನ್ನೇನು ಮಾಡ್ಬೋದು ಭೀಮಸೇನ ಅಂದರೆ. ಆಗ ಅವನು ದರ್ಬೆ ತೆಗೆಕೊಂಡು ಆಚೆಗೆ ಬಿಸಾಕ್ತಾನೆ. ಅರ್ಜುನಂಗೆ ಜ್ಞಾನಕ್ಕೋಸ್ಕರವಾಗಿ ಅಷ್ಟೇ ಹೊರತಾಗಿ ವಸ್ತು ಭೀಮಸೇನಂಗಲ್ಲ. ಆನಂತರ ಭೀಮಸೇನ ಅದನ್ನು ಮರ ಹೊರದವನಂತ ಕೊಂದು ಹಾಕ್ತಾನೆ. ಅಂತೂ ಕೊಂದು ಹಾಕಿದ ಕೂಡಲೇ ಅವನಿಗೆ ಯಾವುದೇ ಒಂದು ಯಜ್ಞಯಾಗಾದಿಗಳು ಮಾಡಿದಾಗ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತಿದೆ. ಇದೊಂದು ದೊಡ್ಡ ಯಜ್ಞ. ಈ ಯಜ್ಞ ಎಂಬತಕ್ಕಂಥದ್ದೇನಿದೆ ಅದನ್ನು ನಾನು ಮಾಡ್ತಾ ಇದ್ದೇನೆ, ಅದನ್ನು ಸ್ವೀಕಾರ ಮಾಡೋಕ್ಕೆ ನೀವು ಬರಬೇಕು ಎಂಬುದಾಗಿಯೇ ಭೀಮಸೇನ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡು ಅವನ್ನು ಕರ್ಕೊಂಡೋಗಿದ್ದಾನೆ. ಇದನ್ನು ವಾಯುಸ್ತುತಿ ಹೇಳುತ್ತೆ, ನಿರ್ಮೃದ್ನಂ ಅತ್ಯಯತ್ನಂ ವಿಜರ ವರ ಜರಾಸಂದಕಾಯಾಸ್ತ್ಯಸಂಧೀನ್ ಯುದ್ಧೇ ತ್ವಂ ಸ್ವದ್ವರೇವ ಪಶುವಿವದಮಯನ್ ವಿಷ್ಣುಪಕ್ಷದ್ವಿಡೀಶಂ ವಿಷ್ಣುಪಕ್ಷ